ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ಪರಮಾತ್ಮನಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯ ಸತ್ಯವಾದುದು, ನಿನ್ನ ವಾಕ್ಯ ಸಜೀವವಾದುದು. ಆ ಸಜೀವವಾದ ವಾಕ್ಯವನ್ನು ಸಾರುವುದಕ್ಕೆ ನಾನು ಸಿದ್ಧಿಸಿದ್ದೇನೆ. ನಾನು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಮಹಾಪರಿಶುದ್ಧರು, ಮಹಾ ಜ್ಯೋತಿರ್ಮಯನು, ಉನ್ನತ ಶಿಖರದಲ್ಲಿ ವಾಸಿಸುವಂತಹ ದೇವನಿಗೆ ದೇವರೇ, ನಿನ್ನ ಮಾತುಗಳು ಕೂಡ ಅದ್ಭುತವಾದವೆ. ನಿನ್ನ ಮಾತುಗಳು ನಮ್ಮನ್ನು ಶಕ್ತಿಗೊಳಿಸ್ತವೆ, ನಿನ್ನ ಮಾತುಗಳು ನಮ್ಮನ್ನು ಕಟ್ತವೆ, ನಿನ್ನ ಮಾತುಗಳು ನಮ್ಮನ್ನು ಧೈರ್ಯಪಡಿಸುತ್ತವೆ. ಸ್ವಾಮಿ, ಅಂತ ವಾಕ್ಯಗಳಿಗಾಗಿ ನಾವು ದೇವರೇ ನಿನಗೆ ಸ್ತೋತ್ರವಾಗುತ್ತೇವೆ. ಆದಿ ಅಂತ್ಯವಿದ್ದು ನಡೆಸುವ ಪರಿಶುದ್ಧ ನೀ ಜನರಿಗೆ ಮಾತ್ರ ಆ ಹೃದಯಗಳಿಗೆ ತಕ್ಕಂತೆ ಬಾಧೆ ಮಾಡಿ ಕೊರಬೇಕು ಅಂತ ಇದ್ದಾರೆ. ಘನಮಾನ ಮಹಿಮೆಗೆ ಸಲ್ಲಿಸ್ತಾರೆ. ರಕ್ಷಕರು ಒಡೆಯುವ ಯೇಸು ಕ್ರಿಸ್ತನೇ ಸದಾ ಬೇಡಿಕೊಳ್ತೇವೆ ಸ್ವಾಮಿ. ಯೇಸುವನ್ನ ನಾವು ಅದೇ ಹೇಳ್ತೀವಿ ಯಾವಾಗ್ಲೂ, ಯೇಸುವನ್ನು ಒಬ್ಬ ಮನುಷ್ಯ ಪ್ರೀತಿಸಿಬಿಟ್ರೆ ಅವನು ಯೇಸುವಿಗೋಸ್ಕರ ಜೀವಿಸ್ತಾನೆ. ಯೇಸುವನ್ನ ಬಹು ಪ್ರೀತಿ ಮಾಡಿದ್ರೆ ಆ ವ್ಯಕ್ತಿ ಯೇಸುವಿಗಾಗಿ ಓಡ್ ಬರ್ತಾನೆ. ದೇವರು ವಾಕ್ಯ ಹೋಗೋಣ. ಹಲ್ಲೆಲೂಯಾ. ಎಷ್ಟು ಜನ ವಾಕ್ಯ ಕೇಳಿಸ್ಕೊಳ್ಳೋಕೆ ಸಿದ್ಧ ಇದ್ದೀರಿ? ವಾಕ್ಯ ಕೇಳಿಸ್ಕೊಳ್ಳೋಕೆ ಸಿದ್ಧ ಇದ್ದೀರಲ್ಲ? ಅವೇ ಹಲ್ಲೆಲೂಯಾ. ನನಗಂತೂ ಆತನ ವಾಕ್ಯವನ್ನ ಪ್ರಸಂಗಿಸುವುದಕ್ಕೂ, ಆತನ ನಾಮವನ್ನ ಘನಪಡಿಸುವುದಕ್ಕೂ, ಆತನ ಹೆಸರನ್ನ ಪ್ರಖ್ಯಾತಿ ಪಡಿಸುವುದಕ್ಕೂ ನಾನು ಬಹಳ ಸಂತೋಷವುಳ್ಳನಾಗಿದ್ದೇನೆ. ಆಮೇನ್. ಯಾಕಂದ್ರೆ ಆತನ ವಾಕ್ಯ ಸತ್ಯ, ಯಾಕಂದ್ರೆ ಆತನ ವಾಕ್ಯ ಜೀವ, ಆತನ ವಾಕ್ಯ ಅದ್ಭುತವಾದದ್ದು. ನನ್ನ ಬದುಕಿಸಿಕೊಳ್ಳುವುದು, ನನಗೂ ನಿನಗೂ ಒಂದು ಅದ್ಭುತವಾದ ಜೀವಿತವನ್ನ ಕಟ್ಟಿಕೊಡುವಂತದ್ದು ದೇವರ ವಾಕ್ಯ. ಅತಿಶಯವಾದ ಕಾರ್ಯ ಮಾಡುವಂತದ್ದು ದೇವರ ವಾಕ್ಯ. ನೀನು ಎಷ್ಟು ದೇವರ ವಾಕ್ಯ ಓದ್ತೀಯೋ, ಎಷ್ಟು ದೇವರ ವಾಕ್ಯ ಕೇಳಿಸ್ಕೊಳ್ತೀಯೋ, ಅಷ್ಟು ಅದ್ಭುತವಾದ ಜೀವನವನ್ನ ನೀನು ನಡೆಸ್ತೀಯ. ವಾಕ್ಯ ಬಹಳ ಪ್ರಾಮುಖ್ಯ. ವಾಕ್ಯಕ್ಕೆ ನಿನ್ ಜೀವಿತ ಒಪ್ಪಿಸಿಕೊಡ್ಬೇಕು. ವಾಕ್ಯಕ್ಕೆ ನಿನ್ನ ಬದುಕು, ವಾಕ್ಯಕ್ಕೆ ನಿನ್ನ ಕುಟುಂಬ, ವಾಕ್ಯಕ್ಕೆ ನಿನ್ನ ಬಿಸ್ನೆಸ್, ವಾಕ್ಯಕ್ಕೆ ನಿನ್ನ ಕೆಲಸ, ವಾಕ್ಯಕ್ಕೆ ನಿನ್ನ ಸಂಸಾರಕ್ಕೆ ಜೀವಿತ. ವಾಕ್ಯ ಬಹಳ ಪ್ರಾಮುಖ್ಯ. ಆಮೇಲೆ ನಾನು ತುಂಬಾ ಕಡೆಗಳಲ್ಲಿ ನಾನು ನೋಡ್ತಾ ಇರೋದೇನ ಅಂತಂದ್ರೆ, ವಾಕ್ಯಕ್ಕನುಸಾರವಾಗಿ ನಡಿಬೇಕಾಗಿದ್ದಂತ ಜನಾಂಗಗಳು, ದೇವ ಜನರು ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇರೋದ್ರಿಂದ, ವಾಕ್ಯವನ್ನ ಬಿಟ್ಟು ನಡೀತಾ ಇರೋದ್ರಿಂದ ಯಾವ ಅತಿಶಯಗಳು ನಡೀತಾ ಇಲ್ಲ. ನೀನು ವಾಕ್ಯವನ್ನ ನೀ ಜೀವಿತವಾಗಿಸ್ಕೊಳ್ಳಿ, ನೀ ವಾಕ್ಯವನ್ನ ನಿನ್ನ ಬದುಕಾಗಿಸ್ಕೊಳ್ಳಿ, ಆಗ ನಿನ್ನ ಜೀವಿತದಲ್ಲಿ ಅದ್ಭುತ ಅತಿಶಯಗಳು ನಡೀತಾರೆ. ಸರಿ ಸರಿ, ನಾನು ಇವತ್ತು ಎರಡು ಭಾಗಗಳಲ್ಲಿ ಪ್ರಸಂಗವನ್ನು ಮಾಡ್ತೇನೆ. ಒಂದು ಎಫೆಸದವರು ಬಂದ ಪತ್ರಿಕೆ 5ನೇ ಅಧ್ಯಾಯ ಮತ್ತೆ 6ನೇ ಅಧ್ಯಾಯದಲ್ಲಿ ಇರುವಂತ ಒಂದು ಸತ್ಯಾಂಶವನ್ನ ನಿಮಗೆ ಪ್ರಕಟಪಡಿಸಿ, ಅದಾದ್ಮೇಲೆ ನಮ್ಮ ದೇವರ ವಾಕ್ಯಕ್ಕೆ ಇನ್ನೊಂದು ಹಂತಕ್ಕೆ ನಾನು ಹೋಗ್ತೇನೆ. ಎರಡು ಹಂತಗಳಲ್ಲಿ ಒಂದು ನಾನು ಪ್ರಸಂಗ ಮಾಡ್ತೇನೆ. ಮೊದಲನೇ ಹಂತ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ವಚನಗಳನ್ನ ಓದುವಾಗ ಅಲ್ಲಿ ನಮಗೆ ಅದ್ಭುತವಾದಂತಹ ವಾಕ್ಯಗಳು ಬಗೆಹರಿಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22, 23, 24. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪ್ರಿಯ ದೇವರ ಮಕ್ಕಳೇ, ಬೈಬಲ್ ಯಾಕೆ ನನಗೆ ಬಹಳ ಇಷ್ಟ ಅಂತ ನಾನು ನೋಡುವಾಗ, ಬೈಬಲ್ ಅದ್ಭುತವಾದಂತಹ ಒಂದು ಸತ್ಯವೇದ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ನಾನು ಹೇಗೆ ನಡ್ಕೊಳ್ಬೇಕೆಂಬುದಾಗಿ ಪ್ರಸಂಗಿಸುವಂತ ಒಂದು ವಾಕ್ಯ. ಪ್ರಿಯ ದೇವ ಜನರೇ, ಯೇಸುವಿನ ವಾಕ್ಯವನ್ನ ಯಾರು ಪಾಪ, ಯಾರು ಯೇಸುವಿನ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿಸಿಕೊಳ್ತಾರೆ, ಯಾರು ಯೇಸುವಿನ ವಾಕ್ಯಕ್ಕೆ ಅಧೀನರಾಗ್ತಾರೋ, ಯೇಸುವಿನ ವಾಕ್ಯವನ್ನ ಕಂಪ್ಲೀಟ್. ಆಮೇನ್. ಈಗ ಊಟ ಮಾಡುವಾಗ ಪ್ರತಿಯೊಬ್ಬರು ಊಟವನ್ನ ಬಹಳ ಸಂತೋಷದಿಂದ ಭುಜಿಸಿ ಊಟ ಮಾಡ್ತಾರೆ, ಭಜಿಸಿ ಆ ಊಟವನ್ನ ಬಹಳ ಅರ್ಥಗರ್ಭಿತವಾಗಿ ಅಗಿದು ಅದರ ರುಚಿಯನ್ನು ನೋಡಿ ತಿಂತಾರೆ. ಅದೇ ರೀತಿ ದೇವರ ವಾಕ್ಯವನ್ನ ಚೆನ್ನಾಗಿ ಅರ್ಥಕೊಂಡಿರ್ಬೇಕು. ದೇವರ ವಾಕ್ಯವನ್ನ ಚೆನ್ನಾಗಿ ಗಮನ ಹರಿಸಬೇಕು. ದೇವರ ವಾಕ್ಯಕ್ಕೆ ಪೂರ್ಣವಾದಂತ ಜೀವಿತವನ್ನ ಪ್ರತಿಯೊಬ್ಬ ಕ್ರೈಸ್ತರು ಕೊಟ್ಟಿರ್ಬೇಕು.
ಆದ್ರೆ ಈ ದಿನಗಳಲ್ಲಿ ವಾಕ್ಯದ ಜೀವಿತ ಇಲ್ಲದೆ ಇರೋದ್ರಿಂದ ಕೇವಲ ಕಾಲ್ಪನಿಕವಾದ ಬದುಕಿನಲ್ಲಿ ಕೇವಲ ಲೋಕಾನುಸಾರವಾಗಿ ಬದುಕ್ತಾ ಇರೋದ್ರಿಂದ ಲೋಕದ ಪದ್ಧತಿ ಪ್ರಕಾರ ಗಂಡ ಹೆಂಡತಿ ಆಗಿರೋದ್ರಿಂದ ಲೋಕದ ಪದ್ಧತಿ ಪ್ರಕಾರ ಕುಟುಂಬ ನಡೆಸ್ತಾ ಇರೋದ್ರಿಂದ ಲೋಕದ ಪದ್ಧತಿ ಪ್ರಕಾರ ಜೀವನ ಮಾಡ್ತಾ ಇರೋದ್ರಿಂದ ಲೋಕದ ಆ ಅನುಸಾರವಾಗಿ ಜೀವಿತಗಳು ನಡೀತಾ ಇರೋದ್ರಿಂದ ಕುಟುಂಬದ ಶ್ರೇಷ್ಠತೆಯನ್ನ ಮರೆತು ಬಿಡ್ತಾ ಇದ್ದೀವಿ. ಕುಟುಂಬದಲ್ಲಿರ್ತಕ್ಕಂಥ ಅತಿ ಶ್ರೇಷ್ಠವಾದಂತ ಆ ಜೀವಿತವನ್ನ ನಾವು ಕಳ್ಕೊಳ್ತಾ ಇದ್ದೇವೆ. ಇಡೀ ಸಮಾಜದಲ್ಲಿ ಅನೇಕ ಕ್ರೈಸ್ತರು ವಾಕ್ಯವನ್ನ ಹಿಡಿದಿರುವಂತವರು, ಬೈಬಲ್ ಅನ್ನ ಹಿಡಿದಿರುವಂತವರು ಚರ್ಚ್ನಲ್ಲಿ ಬಂದು ಹಲ್ಲೆಲೂಯಾ ಸ್ತೋತ್ರ ಹಲ್ಲೆಲೂಯಾ ಸ್ತೋತ್ರ ಅಂತ ಹೇಳುವರು, ಕುಟುಂಬದಲ್ಲಿ ಹೋಗುವಾಗ ಕುಟುಂಬದ ಶ್ರೇಷ್ಠತೆಯನ್ನ ಮರೆತು ಬಿಟ್ಟಿದ್ದೇವೆ. ಕುಟುಂಬದಲ್ಲಿರ್ತಕ್ಕಂತ ಸಾಲಿಡ್ನೆಸ್ ಇವತ್ತು ಕುಟುಂಬದಲ್ಲಿ ಇಲ್ಲ. ಬೈಬಲ್ ಏನ್ ಬರ್ದಿದೆಯೋ ಆ ರೀತಿ ಪ್ರತಿಯೊಂದು ಕುಟುಂಬ ಜೀವಿಸಲೇಬೇಕು. ಆಗಲೇ ನಮ್ಮ ಜೀವನದಲ್ಲಿ ದೊಡ್ಡ ಸಂಗತಿಗಳನ್ನ ಕಾಣ್ಲಿಕ್ಕೆ ಸಾಧ್ಯ. ಸ್ತ್ರೀಯರೇ ನಿಮ್ಮ ಗಂಡಂತರಿಗೆ ಎಲ್ಲಾ ವಿಷಯಗಳಲ್ಲಿಯೂ ವಿಧೇಯರಾಗಿರ್ಬೇಕಂತೆ. ಯಾಕೆ ದೇವರು ಮೊಟ್ಟ ಮೊದಲಾಗಿ ಸ್ತ್ರೀಯರ ಬಗ್ಗೆ ಮಾತನಾಡ್ತಿದ್ದಾರೆ ಅಂತಂದ್ರೆ, ಐದನೇ ಅಧ್ಯಾಯದಲ್ಲಿ ನಾವು ಬರುವಾಗ ಮೊಟ್ಟ ಮೊದಲನೇ ಸೂಚನೆ ಸ್ತ್ರೀಗೆ ದೇವರು ಕೊಡ್ತಾ ಇದ್ದಾರೆ. ಭಕ್ತನಾದಂತ ಪೌಲನ ಮೂಲಕವಾಗಿ ಸ್ತ್ರೀಗೆ ಒಂದು ಸಂದೇಶವನ್ನ ದೇವರು ಕೊಡ್ತಾ ಇದ್ದಾರೆ. ಏನಂತಂದ್ರೆ, ಸ್ತ್ರೀಯರೇ ನೀವು ನಿಮ್ಮ ಗಂಡಂತರಿಗೆ ವಿಧೇಯರಾಗಿರಿ. ಯಾಕೆ ದೇವರು ಸ್ತ್ರೀಯರಿಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಆದಿಕಾಂಡ ಮೂರನೇ ಅಧ್ಯಾಯದಲ್ಲಿ ಸ್ತ್ರೀ ದೇವರು ಕೊಟ್ಟ ಆಜ್ಞೆಯನ್ನು ಮೀರಿದವರಲ್ಲಿ ಮೊಟ್ಟ ಮೊದಲಿಗಳು. ದೇವರು ಯಾವ ಆಜ್ಞೆಯನ್ನ ಪರಿಪಾಲಿಸಲಿಕ್ಕೆ ಹೇಳಿದ್ರೋ, ಯಾವ ಆಜ್ಞೆಯನ್ನ ಮೀರಬಾರದು ಅಂತ ಹೇಳಿದ್ರೋ, ಅಲ್ಲಿ ಮೀರಿದವರಲ್ಲಿ ಮೊಟ್ಟ ಮೊದಲಿಗಳು ಹಾವಳು. ಅದಕ್ಕೆ ದೇವರು ಸ್ತ್ರೀಯರಿಗೆ ಬಹಳ ಪಾಠವನ್ನ ದೇವರು ಮಾಡ್ತಾ ಇದ್ದಾರೆ. ಸ್ತ್ರೀಯರೇ ನಿಮ್ಮ ಗಂಡಂತರಿಗೆ ವಿಧೇಯರಾಗಿರಿ. ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂತರಿಗೆ ವಿಧೇಯರಾಗಿರ್ಬೇಕಂತೆ. ಇವತ್ತು ನಮ್ಮ ಸಮಸ್ಯೆ ಏನಂತಂದ್ರೆ, ಮೊಣಕಾಲೂರಿ ಪ್ರಾರ್ಥಿಸುವಂತ ನಾವು, ಮೊಣಕಾಲೂರಿ ಯೇಸುವೆ ನಾನು ನಿನಗೆ ಭಯಪಡ್ತೀನಿ ಅಂತ ಹೇಳುವಂತ ನಾವು, ಮೊಣಕಾಲೂರಿ ಯೇಸುವೆ ನೀ ನನಗೆ ಬಹು ಇಷ್ಟ ಅಂತ ಹೇಳುವಂತ ನಾವು ಗಂಡಂತರಿಗೆ ವಿಧೇಯರಾಗ್ತಾ ಇದ್ದೇವಾ? ನಿನ್ನ ಗಂಡನಿಗೆ, ನಿನ್ನ ನಿತ್ಯ ಗಂಡನಾದಂತ, ನಿನ್ನ ನಿತ್ಯ ಮೊದಲಿನಾದ ಯೇಸುವನ್ನ ಗೌರವಿಸುವಂತ ನೀನು ಪ್ರಾಪಂಚಿಕವಾದ ಸಾಂಸಾರಿಕ ಜೀವಿತದಲ್ಲಿ ಕಾಲಿಟ್ಟುವಾಗ ನಿನ್ನ ಗಂಡನಿಗೆ ನೀನು ವಿಧೇಯನಾಗಿ ನಡೀತಾ ಇದೀಯಾ? ಇಫ್ ನಾಟ್, ಯು ಆರ್ ನಾಟ್ ಎ ಟ್ರೂ ಬಿಲೀವರ್. ಇಫ್ ಯು ಆರ್ ನಾಟ್ ಒಬೇಯಿಂಗ್ ಟು ಯುವರ್ ಹಸ್ಬೆಂಡ್, ದಟ್ ಮೀನ್ಸ್ ಯು ಆರ್ ನಾಟ್ ಎ ಟ್ರೂ ಬಿಲೀವರ್. ನೀನು ನಿನ್ನ ಗಂಡನಾದಂತ ಈ ಪ್ರಾಪಂಚಿಕ ಜೀವಿತದಲ್ಲಿ ದೇವರು ನಿನಗೆ ಕೊಟ್ಟಿರುವಂತ ಗಂಡನಿಗೆ ಸರ್ವ ವಿಷಯಗಳಲ್ಲಿ ವಿಧೇಯನಾಗಿದೆ ಹೋದ್ರೆ ನೀನು ನಿಜವಾದ ಯೇಸು ಕ್ರಿಸ್ತನ ವಿಶ್ವಾಸಿ ಅಲ್ಲ. ಕರ್ತನಿಗೆ ನೀವು ಹೇಗೆ ವಿಧೇಯರಾಗ್ತೀರೋ ನಿಮ್ ಗಂಡನಿಗೆ ಹಾಗೆ ವಿಧೇಯರಾಗಿರಬೇಕು. ಯು ಶುಡ್ ಒಬೇ ಟು ಯುವರ್ ಹಸ್ಬೆಂಡ್. ನಿನ್ನ ಗಂಡನಿಗೆ ವಿಧೇಯತೆಯನ್ನ ತೋರಿಸು. ಯಾಕೆ ಅಂತ ನೋಡುವಾಗ ಎರಡು ಸಂಗತಿಗಳಲ್ಲಿ ಬಂದಿದೆ, ಕ್ರಿಸ್ತನು ಸಭೆಗೆ ತಲೆಯಾಗಿದ್ದ ಪ್ರಕಾರ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಅದರಲ್ಲಿ ಕ್ರಿಸ್ತನಿಗೆ ಹೇಗೆ ಸಭೆ ಅಧೀನವಾಗಿದೆಯೋ ಸ್ತ್ರೀಯರು ಅದೇ ರೀತಿ ಅಧೀನವಾಗಿರಬೇಕು. ಇಡೀ ಸಭೆ ಕ್ರಿಸ್ತನೆಂಬ ಮದಲಿಂಗನಿಗೆ ವಿಧೇಯತೆಯನ್ನು ತೋರಿಸಬೇಕು. ಮಾತ್ರವಲ್ಲದೆ ಗಂಡನು ಸಭೆಗೆ ಯಾವತ್ತಿ ಯೇಸು ತಲೆಯಾಗಿದ್ದಾನೋ ಕುಟುಂಬಕ್ಕೆ ಗಂಡನು ತಲೆ. ಇವತ್ತು ನೋಡಿ ಒಂದು ಆಶ್ಚರ್ಯಕರವಾದ ಸಂಗತಿ ಏನಂತಂದ್ರೆ, ದೇವ ಮಕ್ಕಳ ಕುಟುಂಬಗಳಲ್ಲಿ ದೇವರಿಗೆ ಕೊಡುವಂತ ಸ್ಥಾನ ಮಾನ ಕಡಿಮೆ ಆಗ್ತಾ ಇದೆ. ಕಾರಣ ಏನಂತಂದ್ರೆ, ತನ್ನ ಎದುರುಗಡೆ ಇರುವ ತನ್ನ ಗಂಡನಿಗೆ ಗೌರವ ಕೊಡದೆ ಹೋದ್ರೆ ಕಾಣದೇ ಇರುವ ದೇವರಿಗೆ ಗೌರವ ಕೊಡ್ಲಿಕ್ಕೆ ಸಾಧ್ಯ? ಕಣ್ಣು ಮುಂದೆ ಇರುವಂತ ಗಂಡನಿಗೆ ವಿಧೇಯರಾಗಿದೆ ಹೋದ್ರೆ ಕಾಣದಂತ ದೇವರಿಗೆ ಹೇಗ್ ವಿಧೇಯರಾಗಲಿಕ್ಕೆ ಸಾಧ್ಯ? ನಿನ್ನ ವಿಧೇಯತೆ ನಿನ್ನಲ್ಲಿ ಇದೆ ಅನ್ನೋದಕ್ಕೆ ನೀನ್ ದೇವರ ವಿಧೇಯರಾಗ್ತೀಯ? ದೇವರ ಮಕ್ಕಳು ಆದಂತ ನೀವು ದೇವರಿಗೆ ವಿಧೇಯರಾಗ್ತಾ ಇದ್ರೆ ನಮಗೆ ಗುರುತೇನಂತಂದ್ರೆ, ನಿಮ್ ಕಣ್ಣು ಮುಂದೆ 24 hours ಇರುವಂತ ನಿಮ್ಮ ಗಂಡನಿಗೆ ವಿಧೇಯರಾಗ್ತೀರಿ. ಒಬೀಡಿಯನ್ಸ್, ಎಷ್ಟು ಜನ ನೀವು ವಿಧೇಯರಾಗ್ತೀರ?
ನಾನು ಈ ವಾಕ್ಯ ಓದುವಾಗ ನನಗೆ ಬಹಳ ಆಶ್ಚರ್ಯ ಆಗಿದೆ ಅಂತಂದ್ರೆ, ಇಲ್ಲಿ ಫ್ಯಾಮಿಲಿಯ ಒಂದು ಚಿತ್ರಣವನ್ನು ದೇವರು ಕೊಟ್ಟಿದ್ದಾರೆ. ಆ ಫ್ಯಾಮಿಲಿ ಚಿತ್ರದಲ್ಲಿ ಮೊದಲನೇದಾಗಿ ಸ್ತ್ರೀಯರು ದೇವರು ಹೇಳ್ತಾ ಇದ್ದಾರೆ. ವೈ ಯಾಕೆ ದೇವರು ಹೇಳ್ತಾ ಇದ್ದಾರೆ? ಅವಳು ಆ ದಿನ ದೇವರು ಆದಮಟ್ಟಿಗೆ ಮಾತನಾಡಿದ್ರು, ಆದಮ ನೀನಿಂತ ಹಣ್ಣು ತಿನ್ನಬಾರ್ದು ಅಂತ. ಬಟ್ ಫಸ್ಟ್ ಅವಿಧೇಯಳಾಗಿದ್ದು ಅವಳು, ಅವಳು ದೇವರಿಗೆ ಅವಿಧೇಯಳಾಗಿದ್ದರಿಂದ ಆದಾಮಂದು ತಪ್ಪಿದೆ ಇಲ್ಲಿ. ಬಟ್ ಮೊಟ್ಟ ಮೊದಲಿಗೆ ಸ್ತ್ರೀ ಸರ್ಪಕ್ಕೆ ಕಿವಿಗೊಟ್ಟು, ಸರ್ಪಕ್ಕೆ ಕಿವಿಗೊಟ್ಟದ್ರಿಂದ ದೇವರ ನಿಯಮವನ್ನ ಪಾಲಿಸಲಿಲ್ಲ. ಇವತ್ತು ಅನೇಕ ಸ್ತ್ರೀಯ ನೀವು, ನಾನು ಯಾರನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಸಂಗಿಸ್ತಾ ಇಲ್ಲ, ನಾನು ಪ್ರಸಂಗದ ಪುಸ್ತಕನೂ ತರಲಿಲ್ಲ, ಪ್ರಸಂಗ ಬರ್ಕೊಂಡು ಬರಲಿಲ್ಲ, ಪ್ರಸಂಗವನ್ನ ನಾನು ರೆಡಿ ಮಾಡ್ಕೊಂಡು ಬರಲಿಲ್ಲ. ಇಲ್ಲಿ ಪವಿತ್ರಾತ್ಮ ನನ್ನ ಜೊತೆ ಏನ್ ಮಾತನಾಡ್ತಾರೋ ನೇರವಾಗಿ ಹೇಳ್ತೀನಿ. ನೀನು ಅಕ್ಸೆಪ್ಟ್ ಮಾಡ್ತೀಯೋ, ನೀನ್ ಬಿಡ್ತೀಯೋ, ನೀನ್ ಸ್ಪೀಕರ್ ಮಾಡ್ತೀಯೋ, ಕಾಲ ಓದಿತೀಯೋ, ನೀನ್ ಅದನ್ನ ತೆಗೆದುಕೊಂಡು ಬದಲಾಗ್ತೀಯೋ ಅಥವಾ ಬದಲಾಗುದಿಲ್ವೋ, ನಿನಗೆ ಬಿಡ್ತೀನಿ. ಯಾಕಂದ್ರೆ ನಾನು ಯಾವ ನೋಟ್ಸ್ ಒಂದಿಗೆ ಬರಲಿಲ್ಲ, ಯಾವ ಪ್ರಸಂಗ ಬರ್ಕೊಂಡು ಬರಲಿಲ್ಲ. ದೇವರು ನಿಮಗೆ ನಾನು ಏನ್ ಹೇಳ್ತಾರೋ ನೀನ್ ಪ್ರಸಂಗಿಸ. ಪ್ರಿಯ ದೇವರ ಮಕ್ಕಳೇ, ಸ್ತ್ರೀಯರಿಗೆ ನಿಮ್ಮ ಗಂಡಂದರಿಗೆ ವಿಧೇಯರಾಗಿರಬೇಕು. ಯಾವುದರಲ್ಲಿ? ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ನೀವು ನಿಮ್ಮ ಜೀವಮಾನದಲ್ಲಿ ದೇವರು ನಿಮಗೆ ಕೊಟ್ಟಿರುವಂತ ಕುಟುಂಬ ಜೀವನದಲ್ಲಿ, ದೇವರು ನಿಮಗೆ ಕೊಟ್ಟಿರುವಂತ ಆ ಕುಟುಂಬದ ವ್ಯವಸ್ಥೆಯಲ್ಲಿ ನಿನ್ನ ಗಂಡನಿಗೆ ಪೂರ್ಣ ಅಧೀನವಾಗಿ ನಡೀತಾ ಇದೆ. ನೀನು ಸ್ತ್ರೀಯಾದವಳು, ನಿನ್ನ ಗಂಡನಿಗೆ ಪೂರ್ಣ ಅಧೀನವಾಗಿ ನಡೀಬೇಕು. ನಿನ್ನ ಗಂಡನೊಬ್ಬನನ್ನೇ ಪ್ರೀತಿಸಬೇಕು. ನಿನ್ನ ಗಂಡನಿಗೆ ಪಾತಿವೃತ್ತಿ ಉಳ್ಳವಳಾಗಿ ನಡೀಬೇಕು. ನಿನ್ನ ಗಂಡನೊಬ್ಬನನ್ನೇ ಗೌರವದಿಂದ ಕಾಣಬೇಕು. ನಾನು ಕಂಡಂತ ಅನೇಕ ವಿಚಾರಗಳಲ್ಲಿ ಈ ದಿನಗಳಲ್ಲಿ ಸಭೆಗಳ ಒಳಗಡೆ ಕೂತ್ಕೊಂಡು ವಾಕ್ಯ ಕೇಳುವಂತವರು ಮುಸ್ಕು ಹಾಕಿಕೊಂಡು ತಲೆ ಮೇಲೆ ಸೆರಗು ಹಾಕಿಕೊಂಡು ಕೂತ್ಕೊಂಡು ಮನೆ ಒಳಗಡೆ ಮೇಲೆ ಗಂಡಸ ರೀತಿಯಲ್ಲಿ ಆಡ್ತಾ ಇದ್ದೀರಿ. ಇಲ್ಲಿ ಮುಸ್ಕು ಹಾಕೊಳ್ತಾ ಇದ್ದೀರಿ, ತಲೆ ಮೇಲೆ ಬಟ್ಟೆ ಹಾಕೊಳ್ತಾ ಇದ್ದೀರಿ. ಎಸ್, ವೆರಿ ಗುಡ್. ಚರ್ಚಲ್ಲಿ ಬಂದು ಮುಸ್ಕು ಹಾಕೊಳ್ತೀರಿ, ವೆರಿ ಗುಡ್. ಚರ್ಚಲ್ಲಿ ಬಂದು ಓಕೆ ಹೇಳಿದ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರಿ, ವೆರಿ ಗುಡ್. ವಾಟ್ ಅಬೌಟ್ ನಿನ್ ಮನೆ ಒಳಗಡೆ ಹೇಗಿರ್ತೀಯ ನೀನು? ಹೌ ಯು ವಿಲ್ ಆಕ್ಟ್ ಅಟ್ ಹೋಮ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬಾ ನೋವಿನ ಸಂಗತಿ ಏನಂತಂದ್ರೆ, ಮನೆಗಳಲ್ಲಿ ಗಂಡಂದರಿಗೆ ವಿಧೇಯರಾಗಿದ್ದೀರ, ಕೆಲವರಿಗೆ ಗಂಡಂದಿರಿಲ್ಲ. ನೀವು ದೇವ್ರಿಗೆ ವಿಧೇಯರಾಗ್ತಾ ಇದ್ದೀರಾ? ಎಲ್ಲಾ ವಿಚಾರಗಳಲ್ಲಿ ದೇವ್ರಿಗೆ ವಿಧೇಯರಾಗ್ತಾ ಇದ್ದೀರಾ? ನನಗೆ ಗಂಡ ಇಲ್ಲ. ಎಸ್, ನಿನಗೆ ಗಂಡನಿಲ್ಲದೆ ಹೋದ್ರೆ ನಿನ್ನ ದೇವರು ನಿನಗೆ ಯಜಮಾನ, ನಿನ್ನ ಸೃಷ್ಟಿಕರ್ತ ನಿನಗೆ ಯಜಮಾನ. ಆ ಯಜಮಾನನಿಗೆ ಭಯಭಕ್ತಿಯಿಂದ ನಡ್ಕೊಳ್ತಾ ಇದೆಯಾ? ಆ ಯಜಮಾನದ ದೇವರಿಗೆ ವಿಧೇಯಳಾಗಿ ನಡೀತಾ ಇದೆಯಾ? ಆ ಸೃಷ್ಟಿಕರ್ತನಿಗೆ ವಿಧೇಯಳಾಗಿ ನಡೀತಾ ಇದೆಯಾ? ಸ್ತ್ರೀಯರಿ, ನೀವು ನಿಮ್ಮ ಗಂಡಂದ್ರಿಗೆ ಎಲ್ಲಾ ವಿಚಾರಗಳಲ್ಲಿ, ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರ್ಬೇಕು. ನೀವೇನಾದ್ರೂ ಸುಳ್ಳು ಹೇಳಿದ್ರೆ ನನ್ನ ಬಲ್ಲ. ಗಂಡಂದ್ರಿಗೆ ಅಧೀನರಾಗದೇ ಇರುವಂತವರು ದೇವರಿಗೆ ಅಧೀನರಾಗ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಡೂಪ್ಲಿಕೇಟ್, ಇಟ್ಸ್ ಡೂಪ್ಲಿಕೇಟ್. ನೀವು ದೇವರಿಗೆ ಅಧೀನರಾಗ್ತಾ ಇಲ್ಲ, ದೇವರಿಗೆ ವಿಧೇಯರಾಗ್ತಾ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರ, ಎಲ್ಲೋ ಒಂದು ಕಡೆ ಪ್ರಸಂಗ ಮಾಡ್ತಿದ್ದೆ ನಾನು. ಪ್ರಸಂಗ ಮಾಡ್ತಿರುವಾಗ ನನ್ನ ಪ್ರಸಂಗ ಎಲ್ಲ ಮುಗಿದ ಮೇಲೆ ಆ ಸ್ತ್ರೀ ತನ್ನ ಗಂಡನಿಗೆ ಕಿವಿಯಲ್ಲಿ ಹೇಳ್ತಾಳಂತೆ, ನನ್ನ ಎಲ್ಲ ವಿಚಾರ ಪಾಶ ಕೇಳಿದ್ಯಾ, ಅದಕ್ಕೆ ನನ್ನ ಬಗ್ಗೆ ಪಾಶ ಪ್ರಸಂಗ ಮಾಡ್ತಿದ್ದಾರೆ. ಅದಕ್ಕೆ ಆ ಗಂಡ ಹೇಳಿದ್ರಂತೆ, ಅಯ್ಯೋ ಅವಿವೇಕಿ ಹೆಂಡತಿ, ಆ ಪಾಸ್ಟರ್ ನನಗೆ ಅಷ್ಟೊಂದು ಪರಿಚಯ ಇಲ್ಲ, ನಾನು ಅವ್ರ ಜೊತೆ ಭೇಟಿನ ಮಾಡ್ಲಿಲ್ಲ. ಅವರು ಪವಿತ್ರಾತ್ಮ ಬರ್ತವಾಗಿ ಪ್ರಸಂಗಿಸ್ತಾ ಇದ್ದಾರೆ, ತಿದ್ದುಕೊಂಡ್ರೆ ತಿದ್ದುಕೋ, ಬಿಟ್ರೆ ಬಿಡು ಅಂತ ಹೇಳಿದ್ರಂತೆ. ಕೊನೆಗೆ ಆ ಕುಟುಂಬ ಡಿವೋರ್ಸ್ ಆಗುತ್ತೆ, ಜೀವನ ನರಕ ಯಾತನೆಯನ್ನು ಅನುಭವಿಸುತ್ತೆ. ಪ್ರಿಯ ಸಹೋದರಿ, ಇಲ್ಲಿ ದೇವರ ವಾಕ್ಯ ನಾವು ಪುಲ್ಪಿಟ್ ಮೇಲೆ ನಿಂತು ಪ್ರಸಂಗಿಸುವಾಗ ನಾವು ಯಾರನ್ನು ಮೈಂಡ್ನಲ್ಲಿ ಇಟ್ಕೊಂಡು ಪ್ರಸಂಗಿಸುವುದಕ್ಕೆ, ನಾವು ಮನುಷ್ಯರ ಆಳುಗಳಲ್ಲ. ವಿ ಆರ್ ಪ್ರೀಚಿಂಗ್, we are preaching the truth because we are not belongs to people but we are belongs to Holy Spirit. Now pavitraatma baruthuvaga na prasangisuvaga tilkolbekagittu tilkolike tegidkolbekagittu, that's your duty. Striyare ella vishayagalalli adhinaragirre, adhinate bahala pramukhya sahodara. Ninna gandanige vidheyate adhinateyanna torisbeku. ನಿನ್ನ ಅಧೀನತೆಯ ಮೂಲಕ, ನಿನ್ನ ವಿಧೇಯತೆಯ ಮೂಲಕ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಅಂದ್ರೆ ಆಗಂತ ಕುಟುಂಬದಲ್ಲಿ ಪ್ರಾಬ್ಲಮ್ಸ್ ಬರಲ್ಲ ಅಂತಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅಂತಲ್ಲ. ನೀನು ಸ್ತ್ರೀಯಾಗಿ ದೇವ ಮಗುವಾಗಿ ಅಧೀನತೆಯನ್ನ ಪಾಲಿಸಬೇಕು, ಅಧೀನತೆಯಲ್ಲಿ ಜೀವಿಸಬೇಕು.
ಮಾತ್ರವಲ್ಲದೆ ಪುರುಷರೇ ಕ್ರಿಸ್ತ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಬೇಕು. ನೋಡಿ, ವಾಟ್ ಇಸ್ ದ ಸ್ಟೆಪ್? ಫಸ್ಟ್ ಗಂಡರ ದೇವರು ಹೃದಯನಾಗಬೇಕು, ಗಂಡ ದೇವರಿಗೆ ಅದಿರಲಾಗಬೇಕು, ಹೆಂಡತಿ ದೇವರಿಗೆ ಅದಿರಲಾಗಬೇಕು. ನೆಕ್ಸ್ಟ್ ಸ್ಟೆಪ್, ಗಂಡ ತನ್ನ ಹೆಂಡತಿಯನ್ನ ಪ್ರೀತಿಸಬೇಕು. ನನ್ನದ ಒಂದು ಸರ್ಕಲ್ ಇದೆ, ನಂದು ಒಂದು ಸಿಸ್ಟಮ್ ಇದೆ, ನನ್ನ ಲೈಫ್ ನಲ್ಲಿ ನಾನು ಹಾಕಿಕೊಂಡಂತ ಒಂದು ಬೇಲಿ, ನಾನು ನನ್ನ ಜೀವನದಲ್ಲಿ ಹಾಕಿಕೊಂಡಂತ ಒಂದು ಸಿಸ್ಟಮ್. ಫಸ್ಟ್ ನನಗೆ ದೇವರು, ದೇವರನ್ನ ಹೆಚ್ಚು ಪ್ರೀತಿಸ್ತೀನಿ, ದೇವರು ಹೃದಯನಾಗ್ತೀನಿ. ಸೇವೆ ವಿಚಾರದಲ್ಲಿ ಏನೇ ಬಂದರೂ ಕೂಡ ನಾನು ನನ್ನ ಕುಟುಂಬದ ಮಾತು ಕೇಳೋದಿಲ್ಲ, ನಾನು ದೇವರ ಮಾತು ಕೇಳ್ತೀನಿ. ಸೇವೆ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ, ದೇವರ ಕಾರ್ಯಗಳ ವಿಚಾರದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ, ದೇವರ ಮಾತು ಕೇಳ್ತೀನಿ. ದೇವರು ಇಂಥವ್ರನ್ನ ಪ್ರೀತಿಸುವ ಮಗನೆ ಅಂದ್ರೆ ಪ್ರೀತಿಸ್ತೀನಿ, ಇಂಥವ್ರನ್ನ ಮೇಲತ್ತು ಮಗನೆ ಅಂದ್ರೆ ಮೇಲೆತ್ತೀನಿ, ಇಂಥವ್ರನ್ನ ಸೇವೆಗೆ ಪ್ರತಿಷ್ಠೆ ಪಡಿಸು ಅಂದ್ರೆ ಪ್ರತಿಷ್ಠೆ ಪಡಿಸ್ತೀನಿ, ಈ ಕಡೆ ಸೇವೆಗೆ ಬಂದ್ರೆ ಸೇವೆಗೆ ಹೋಗ್ತೀನಿ, ಇಂಥ ಹಳ್ಳಿಗೆ ಹೋಗೋದ್ರೆ ಹೋಗ್ತೀನಿ. ಯಾಕಂದ್ರೆ ನನಗೂ ದೇವ್ರಿಗಿರುವಂತ ಒಂದು ಪ್ರತಿಷ್ಠೆ, ನನಗೂ ದೇವ್ರಿಗಿರುವಂತ ಒಂದು ಡೆಡಿಕೇಶನ್, ನನಗೂ ದೇವ್ರಿಗಿರ್ತಕ್ಕಂಥ ಒಂದು ಒಡಂಬಡಿಕೆ. ನಾನು ಯೌವನ ಪ್ರಾಯದಲ್ಲಿ ನಾನು ಮಾಡಿಕೊಂಡಂತ ದೇವರೊಟ್ಟಿಗೆ ಮಾಡಿಕೊಂಡಂತ ಒಂದು ಒಡಂಬಡಿಕೆ, ಆ ಒಡಂಬಡಿಕೆಗೆ ನಾನು ಇಟ್ಕೊಳ್ತೇನೆ. ಎರಡನೇದಾಗಿ, ನಾನಿಗೂ ದೇವರ ಮಧ್ಯ ನಾನು ಯಾರನ್ನು ತಗೊಂಡ್ಬರೋದಿಲ್ಲ, ಯಾವ ವಿಷಯವನ್ನು ತಗೊಂಡ್ಬರೋದಿಲ್ಲ, ಯಾವ ಮಕ್ಕಳನ್ನು ತಗೊಂಡ್ಬರೋದಿಲ್ಲ, ಯಾರು ಇಲ್ಲ ನನಗೂ ದೇವ್ರು ಬಿಟ್ರೆ. ನೆಕ್ಸ್ಟ್ ದೇವ್ರು ನನಗೂ, ನನಗೆ ದೇವ್ರು ಕೊಟ್ಟಿರುವಂತ ಹೆಂಡತಿ, ಅವ್ರು ನಮ್ಮಿಬ್ಬರ ಮಧ್ಯದಲ್ಲಿ ನಾನು ಯಾರು ತೆಗೆದುಕೊಳ್ಳೋದು, ಯಾವ ವ್ಯಕ್ತಿಗೂ ತಗೊಂಡ್ಬರಲ್ಲ, ಯಾವ ವಸ್ತುಗಳು ತಗೊಂಡ್ಬರಲ್ಲ, ಹಣವನ್ನು ತಗೊಂಡ್ಬರಲ್ಲ. ಅದಾದ್ಮೇಲೆ ದೇವ್ರು ನನಗೆ ಕೊಟ್ಟಿರುವಂತ ಮಕ್ಕಳು, ನೋಡಿ, ದೇವ್ರನ್ನ ಕೊಟ್ಟಿರುವಂತ ಮಕ್ಕಳು, ಆ ಮಕ್ಕಳಾದ್ಮೇಲೆ ನನಗೆ ದೇವ್ರು ಕೊಟ್ಟಿರುವಂತ ವಿಶ್ವಾಸಿಗಳು, ದೇವ್ರನ್ನ ಕೊಟ್ಟಂತ ವಿಶ್ವಾಸಿಗಳಾದ್ಮೇಲೆ ದೇವರು ಪ್ರೀತಿಸಿದಂತ ಎಲ್ಲ ದೇವಜನ್ಮಜೆ. ಸೊ ಪ್ರಿಯ ಸಹೋದರ, ನಿನ್ನ ಹೆಂಡತಿಯನ್ನ ಯೇಸು ಕ್ರಿಸ್ತನನ್ನು ಪ್ರೀತಿಸಿದ ಹಾಗೆ ನಿನ್ನ ಹೆಂಡತಿಯನ್ನು ಪ್ರೀತಿಸ್ತಾ ಇದೆಯಾ? ಒಂದು ವೇಳೆ ನಿನ್ನ ಹೆಂಡತಿ ಅದನ್ನು ರಿಯಲೈಸ್ ಮಾಡದೇ ಇರಬಹುದು, ಡೋಂಟ್ ವರಿ, ಬಟ್ ನೀನು ಹೃದಯದಲ್ಲಿ ಪೂರ್ಣ ಪ್ರೀತಿಯಿಂದ ಪ್ರೀತಿಸಬೇಕು. ನೀನ್ ಹೃದಯದಲ್ಲಿ ಚೆನ್ನಾಗಿ ಗೊತ್ತಿರ್ಬೇಕು, ನಾನು ದೇವ್ರನ್ನ ಪ್ರೀತಿಸ್ತಾ ಇದ್ದೀನಿ, ದೇವ್ರು ನನಗೆ ಕೊಟ್ಟಂತ ಹೆಂಡತಿನೂ ಪ್ರೀತಿಸ್ತಾ ಇದ್ದೀನಿ, ನಾನು ದೇವ್ರು ಕೊಟ್ಟಂತ ಮಕ್ಕಳನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋಂಥದ್ದು ಪ್ರತಿಯೊಬ್ಬ ಸಹೋದರಿಗೂ ಗೊತ್ತಿರ್ಬೇಕು. ನಿನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಪ್ರೀತಿ ಮಾಡಿ. ಒಂದು ವೇಳೆ ಅವ್ರು ಅರ್ಥ ಮಾಡ್ಕೊಂಡ್ರು ಪರವಾಗಿಲ್ಲ, ಅರ್ಥ ಮಾಡ್ಕೊಂಡು ಹೋದ್ರು ಪರವಾಗಿಲ್ಲ, ನೀನಂತೂ ಯೇಸುವನ್ನ ಯಾವ ರೀತಿ ಪ್ರೀತಿಸ್ತೀಯೋ ನಿನ್ನ ಕುಟುಂಬ ಆ ರೀತಿ ಪ್ರೀತಿಸ್ಬೇಕು, ನಿನ್ನ ಮಕ್ಕಳನ್ನ ಆ ರೀತಿ ಪ್ರೀತಿಸ್ಬೇಕು. ಅವ್ರಿಗದು ಗಮನಕ್ಕೆ ಬಂದಿದೆಯೋ, ಜ್ಞಾನಕ್ಕೆ ಬಂದಿದೆಯೋ, ಅಥವಾ ಅವ್ರಿಗೆ ಮೆಚುರಿಟಿ ಇದೆಯೋ, ಅವರ ಮೈಂಡ್ ಮೆಚೂರ್ ಆಗಿದೆಯೋ, ಒಂದು ಪ್ರಬುದ್ಧತೆಗೆ ಬಂದಿದೆಯೋ, ಡೋಂಟ್ ವರಿ, ಬಟ್ ಲವ್ ಯುವರ್ ವೈಫ್ ಅಂಡ್ ಚಿಲ್ಡ್ರನ್ಸ್. ಆದ್ರೆ ಇಲ್ಲಿ ನಮಗೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಸ್ತ್ರೀಯರಿಗೆ ಮೊದಲು ಬರೀತಾ ಇದ್ದಾರೆ, ಪುರುಷರು ಬರೀತಾ ಇದ್ದಾರೆ, ನಿನ್ನ ಹೆಂಡತಿಯನ್ನ ಪ್ರೀತಿಸು. ಸಹೋದರಿ, ನಿನ್ನ ಗಂಡ ನಿನ್ನ ಪ್ರೀತಿಸ್ತಾ ಇದ್ದಾನೆ ಅಂತಂದ್ರೆ ಅವನ ಗೌರವ ಕೊಡು, ಆ ವ್ಯಕ್ತಿಗೆ ಮರ್ಯಾದೆ ಕೊಡು, ಆ ವ್ಯಕ್ತಿಗೆ ಸ್ವಲ್ಪ ದೇವರು ನಿನ್ನ ಮೊಟ್ಟ ಮೊದಲ ಆದ್ಯ ಸ್ಥಾನಗಳು ಎರಡಾಗಿ ನಿನ್ನ ಗಂಡನಿಗೆ ಗೌರವ ಕೊಡು. ನಾನು ಬಹಳ ಸಾರಿ ಯೋಚನೆ ಮಾಡ್ತೇನೆ, ಒಂದು ಪ್ರಶ್ನೆ, ಚರ್ಚ್ಗಳಲ್ಲಿ ಕುಳಿತುಕೊಂಡು ವಾಕ್ ಕೇಳಿಸಿಕೊಳ್ಳುವಂತ ಸ್ತ್ರೀಯರ ಗಂಡನರು ಎಷ್ಟೋ ಜನ, ಅವರಿಗೆ ಕೆಟ್ಟ ಅಭ್ಯಾಸಗಳಿರೋದಿಲ್ಲ, ಬೇರೆಯವರ ಹಾಗೆ ಊರು ಸುತ್ತೋದಿಲ್ಲ, ಬೇರೆಯವರ ಹಾಗೆ ಫ್ರೆಂಡ್ಸ್ಗಳ ಜೊತೆ ಸುತ್ತೋದಿಲ್ಲ, ಬೇರೆಯವರ ಹಾಗೆ ಕೆಟ್ಟ ಅಭ್ಯಾಸಗಳಿಂದ ಒಳಗಾಗಿರೋದಿಲ್ಲ. ದೇವರು ದೇವರ ವಾಕ್ಯ ಅಂತ ಎಷ್ಟೋ ಸ್ತ್ರೀಯರು ಅದನ್ನ ಲೀನಿಯನ್ಸ್ ತಗೊಳ್ತಾ ಇದ್ದಾರೆ, ಅದಕ್ಕೆ ಗೌರವ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ. ಎಷ್ಟೋ ಫ್ರೆಂಡ್ಸ್ಗಳ ಜೊತೆ ಸೇರಿ ಕುಡಿದು ಮೋಜು ಮಸ್ತಿ ಮಾಡಿ ಇಷ್ಟ ಬಂದಾಗಿ ಬದುಕುವಂತ ಸ್ತ್ರೀಯರು ಅವರ ಗಂಡನಿಗೆ ಹೊರಗಡೆ ಬಹಳ ಗೌರವ ಕೊಡ್ತಾರೆ. ಸಭೆ ಒಳಗಡೆ ಇರುವಂತ ಸ್ತ್ರೀಯರು ತಮ್ಮ ಗಂಡನರು ದೇವರಿಗೆ ಭಯಪಟ್ಟು ದೇವರಿಗೆ ಕ್ಷಣ ಕ್ಷಣ ಭಯಪಡ್ತಿರುವಾಗ ಇನ್ನೆಷ್ಟು ಗೌರವವನ್ನು ನೀನು ಅವ್ರಿಗೆ ಕೊಡಬೇಕು, ಇನ್ನೆಷ್ಟು ಮರ್ಯಾದೆಯನ್ನ ನೀನು ಅವ್ರಿಗೆ ಕೊಡಬೇಕು, ಇನ್ನೆಷ್ಟು ಲೋಕದಲ್ಲಿ ಕೊಡುವಂತ ಜನರ ಗೌರವಕ್ಕಿಂತಲೂ ನಿನ್ನ ಗಂಡನಿಗೆ ಹೆಚ್ಚು ಗೌರವವನ್ನು ಕೊಡಬೇಕು. ಯೋಶಿ ನಾಚಿಕೆ ಕೇಳಿತನ ಏನಂತಂದ್ರೆ, ಸಭೆಗಳೊಳಗೆ ಮುಸ್ಕು ತಲೆ ಮೇಲೆ ಮುಸ್ಕಾಕೊಡುವಂತ ಸ್ತ್ರೀಯರು ಲೋಕದಲ್ಲಿರುವಂತ ಸ್ತ್ರೀಯನ್ನು ಸ್ವಲ್ಪ ಗಮನಿಸಿ ಅವ್ರ ಗಂಡದ್ರು ಕುಡಿತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಇಷ್ಟು ಬಂದ ಪ್ರಕಾರ ನಡೀತಾ ಇರ್ತಾರೆ. ಆ ಗಂಡ ಮನೆಯೊಳಗೆ ಬಂದ ತಕ್ಷಣ ಭಯ ಪಡ್ತಾರೆ ಸ್ತ್ರೀ, ಆ ಗಂಡನಿಗೆ ನೀರಿನಲ್ಲಿ ಚಂಪು ತೆಗೆದುಕೊಂಡು ನೀರು ಕೊಡ್ತಾರೆ. ಆ ಗಂಡನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಇನ್ನು ಸಭೆ ಒಳಗಡೆ ಕೂತ್ಕೊಳ್ಳುವಂತ ನೀನು ನಿನ್ನ ಗಂಡ ದೇವ್ರು ಭಯಪಡ್ತಾ ಇದ್ದಾನೆ, ಕೆಟ್ಟ ಅಭ್ಯಾಸ ಇಲ್ಲ, ಯಾವ ಇದೂ ಇಲ್ಲ, ಎಷ್ಟು ಗೌರವ ಬದುಕ್ತಾ ಇದ್ದಾನೆ, ಹಾಗಾದ್ರೆ ಅವನಿಗೆ ನೀನು ಎಷ್ಟು ಗೌರವ ಕೊಡಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಲೋಕದಲ್ಲಿರುವಂತ ಅವರಿಗಿಂತ ಹೆಚ್ಚು ಗೌರವ ನೀನು ನಿನ್ನ ಗಂಡಕ್ಕೆ ಕೊಡ್ಬೇಕು. ಯಾಕಂತಲ್ಲ, ಯಾಕೆಂದ್ರೆ ನಾವು ಸಭೆಗಳೊಳಗಡೆ ಪ್ರಸಂಗಿಸ್ತಾ ಇಲ್ಲ, ಸಭೆಗಳೊಳಗಡೆ ಹೇಳ್ಕೊಡ್ತಾ ಇಲ್ಲ. ಸಿ,
ಔಟ್ಸೈಡ್ ನೋಡು. ಪುರುಷನಾದಂತ ನೀನು ನಿನ್ನ ಹೆಂಡತಿಯನ್ನ, ದೇವನಿಗೆ ಕೊಟ್ಟಿರುವಂತ ಹೆಂಡತಿಯನ್ನ ಪೂರ್ಣ ಭಾವದಿಂದ ಪ್ರೀತಿಸಿ. ಜನ ಏನೆಲ್ಲರೂ ಪರವಾಗಿಲ್ಲ, ಡೋಂಟ್ ವರಿ, ಬಟ್ ನಿಮ್ ಹೆಂಡತಿ ನೀವು ಪ್ರೀತಿಸಬೇಕು. ಕ್ರಿಸ್ತನನ್ನ ಪ್ರೀತಿಸಿದಾಗೆ ಪ್ರೀತಿಸಬೇಕು. ಮೂರನೇದಾಗಿ ಹಾಗೆ ದೇವರು ಬರುವಾಗ ಆರನೇ ಅಧ್ಯಾಯ, ಈಗ ಆರನೇ ಅಧ್ಯಾಯ ಒಂದೇ ವಚನ, ಮಕ್ಕಳೇ ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿದೆ. ಮೂರನೇ ವಚನದವರೆಗೂ ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳಿದೆ, ತಂದೆ ತಾಯಿಗಳನ್ನ ಗೌರವಿಸಬೇಕು. ನಮಗೆ ಎರಡು ರೀತಿಯಾದಂತ ತಂದೆ ತಾಯಿಗಳು ನಮಗೆ ಸಿಗ್ತಾರೆ ಜೀವನ ಜೀವನ. ಒಂದು ಜನ್ಮ ಕೊಟ್ಟ ತಂದೆ ತಾಯಿಗಳು ಸಿಗ್ತಾರೆ, ಎರಡನೇದಾಗಿ ಜನ್ಮ ಕೊಟ್ಟ ತಂದೆ ತಾಯಿಗಳು ನಮ್ಮಿಂದ ದೂರವಾದಾಗ ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸುವಂತ ತಂದೆ ತಾಯಿಗಳು ನಮಗೆ ಕೊಡ್ತಾರೆ. ನನ್ನ ಜೀವಿತದಲ್ಲಿ ಕೂಡ, ನನ್ನ ಬದುಕಿನಲ್ಲಿ ಕೂಡ ಎರಡು ರೀತಿ ತಂದೆ ತಾಯಿಗಳನ್ನ ದೇವರು ನನಗೆ ಕೊಟ್ಟರು. ಒಂದು ನನ್ನ ದೈಹಿಕವಾಗಿ ನನ್ನ ಹೆತ್ತ ತಂದೆ ತಾಯಿಗಳು, ಎರಡನೇದಾಗಿ ನನ್ನ ಆತ್ಮಿಕ ಜೀವಿತದ ನನ್ನ ಹೆತ್ತಂತ ತಂದೆ ತಾಯಿಗಳು. ನನಗೆ ಹೆಚ್ಚು ಪಾಠ ಕಲ್ತಿದ್ದು ಯಾರಿಂದ ಅಂತಂದ್ರೆ, ಹೆಚ್ಚು ಒಳ್ಳೆ ಬುದ್ಧಿಯನ್ನು ಕಲ್ತಿದ್ದು ಯಾರಿಂದ ಅಂತಂದ್ರೆ, ಹೆಚ್ಚು ಗುಣಗಳನ್ನ ಕಲ್ತಿದ್ದು ಯಾರಿಂದ ಅಂತಂದ್ರೆ, ಒಳ್ಳೆಯ ಮನೋಭಾವನೆ ಕಲ್ತಿದ್ದು ಯಾವ್ದು ಅಂತಂದ್ರೆ, ಪ್ರೀತಿಸೋದನ್ನ ಕಲ್ತಿದ್ದು ಯಾರಿಂದ ಅಂತಂದ್ರೆ, ನನ್ನ ದೈಹಿಕವಾಗಿ ಹೆತ್ತಂತ ತಂದೆ ತಾಯಿಗಳಿಂದ ಅಲ್ಲ, ನನ್ನ ಆತ್ಮಿಕವಾಗಿ ನನ್ನ ಪೋಷಿಸಿದಂತ, ಆತ್ಮಿಕವಾಗಿ ನನ್ನ ದೇವರುಗಳಿಗೆ ನಡೆಸಿದಂತ, ಆತ್ಮಿಕವಾಗಿ ನನ್ನ ಜೀವಿತವನ್ನ ಕಟ್ಟುವಂತ, ನನಗೆ ಪ್ರೀತಿ ಅಂದ್ರೆ ಏನಂತ ತೋರಿಸಿದಂತ, ನನಗೆ ಒಳ್ಳೆ ಗುಣ ಅಂತ ತೋರಿಸಿದಂತ ನನ್ನ ಆತ್ಮಿಕ ತಂದೆ ತಾಯಿಗಳು. ಇವತ್ತು ಕೂಡ ಅವರನ್ನ ಬಹಿರಂಗವಾಗಿ ಎಲ್ಲೂ ನೋಡ್ದೇನೆ, ಹೃದಯದಲ್ಲಿ ಬಹು ಗೌರವದಿಂದ ಕಾಣ್ತೇನೆ. ಬಹು ಗೌರವ ಇಟ್ಕೊಂಡವನಾಗಿ, ಬಹು ಗೌರವದಿಂದ ಅವರ ಮೇಲೆ ಅಪಾರವಾದ ಗೌರವ ಇಟ್ಕೊಂಡವನಾಗಿ ಇವತ್ತು ಬಹು ಬೆಲೆ ಬೆಲೆಯುಳ್ಳವರು ಎಂದು ಎಣಿಸಿದ್ದೇನೆ ಅವರು ನನ್ನ ಹೃದಯದಲ್ಲಿ. ಇದುವರೆಗೂ ಕೂಡ ಅವ್ರು ನನ್ನ ಎದುರುಗಡೆ ಇದ್ದಾಗ ನಾನು ಹೆಚ್ಚು ಮಾತನಾಡಲ್ಲ, ಅವ್ರು ನನ್ನ ಎದುರುಗಡೆ ಇದ್ದಾಗ ಅವ್ರಿಗೆ ಹೆಚ್ಚು ನಾನು ಜೋರಾದ ಒಂದು ನುಡಿಯನ್ನು ಮಾತನಾಡಲಿಕ್ಕೆ ಹೋಗಲ್ಲ. ಕಾರಣ ಅವರ ಮೇಲೆ ನನಗಿರ್ತಕ್ಕಂಥ ಗೌರವ ಪ್ರೀತಿ. ನಿಮ್ ಜೀವಿತದಲ್ಲಿ ಯಾವ ತಂದೆ ತಾಯಿಗಳು ನಿಮಗೆ ಕೊಟ್ಟಿದ್ದಾರೆ? ಎಷ್ಟೋ ಸಾರಿ ನಾವು ಮರ್ತು ಬಿಡ್ತೇವೆ, ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ನಮಗೆ ಜೀವನ ಕೊಟ್ಟ ತಂದೆ ತಾಯಿಗಳು, ಒಳ್ಳೆ ಪಾಠವನ್ನು ಕಲಿಸಿ, ವಿದ್ಯೆಯನ್ನು ಕಲಿಸಿ, ಊಟ ಕೊಟ್ಟು, ಬಟ್ಟೆ ಕೊಟ್ಟು ಸಂರಕ್ಷಿಸಿ, ನಮ್ಮನ್ನು ಕಾಪಾಡಿ, ನಮ್ಮನ್ನು ಮುನ್ನಡೆಸುವಾಗ ಆ ತಂದೆ ತಾಯಿಗಳಿಗೆ ಸಲ್ಲಿಸತಕ್ಕಂಥ ಗೌರವವು ನಮಗೆ ಕೊಡಬೇಕು. ಆ ತಂದೆ ತಾಯಿಗಳಿಗೆ ಏನ್ ಗೌರವ ಕೊಡಬೇಕೋ, ಏನ್ ಮರ್ಯಾದೆ ಕೊಡಬೇಕೋ ಕೊಡಬೇಕು. ಎರಡನೇದಾಗಿ ದೇವರು ನಿನ್ನ ಜೀವಿತವನ್ನು ಆರಿಸಿಕೊಂಡು ತಾಯಿಯ ಗರ್ಭದಲ್ಲಿದ್ದಾಗಲೇ ನಿನ್ನ ಸ್ಥಿತಿಗತಿಗಳನ್ನ ಅರಿತು, ನಿನ್ನ ಪರಿಸ್ಥಿತಿಗಳನ್ನ ಅರಿತು, ನಿನ್ ಜೀವನ ಈಗ ಆಗುತ್ತೆ ಅಂತ ಅರಿತು, ದೇವರು ನಿನ್ಗೆ ನಿನ್ನ ಹೆಚ್ಚಾಗಿ ಪ್ರೀತಿ ಮಾಡುವಂತ, ನಿನ್ನನ್ನು ಪೋಷಿಸುವಂತ, ನಿನಗೆ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ನಿನ್ನ ಅಪರಿಮಿತವಾಗಿ ಪ್ರೀತಿಸಿದಂತ ಒಂದು ತಂದೆ ತಾಯಿಗಳು ಕೊಟ್ಟಿರ್ತಾರೆ, ಅವರನ್ನು ಕೂಡ ನಿನ್ ಜೀವಿತದಲ್ಲಿ ಶ್ರೇಷ್ಠ ಸ್ಥಾನದಲ್ಲಿಟ್ಟು ನೀನು ಮುನ್ನಡೆಸಿಕೊಂಡು ಹೋಗ್ಬೇಕು. ಯಾಕಂದ್ರೆ ಅವ್ರು ನಿಮಗೆ ಬುದ್ಧಿ ಕಲಿಸಿರ್ತಾರೆ, ಊಟ ಕೊಟ್ಟಿರ್ತಾರೆ, ಆಶೀರ್ವಾದ ಮಾಡಿರ್ತಾರೆ, ಕಣ್ಣೀರು ಸುರಿಸಿರ್ತಾರೆ, ನಿನ್ನನ್ನು ಬೆಳೆಸಿರ್ತಾರೆ. ಯು ಶುಡ್ ಗಿವ್ ಪ್ರಾಪರ್ ರೆಸ್ಪೆಕ್ಟ್ ಟು ಯುವರ್ ಪೇರೆಂಟ್ಸ್. ತಂದೆ ತಾಯಿಗಳಿಗೆ ಒಳ್ಳೆ ಗೌರವ ಕೊಡ್ತಾರೆ. ಎಷ್ಟೇ ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಗೌರವ ಕೊಡ್ತಾ ಇದ್ದೀರಿ? ಚಿಕ್ಕ ವಯಸ್ಸಲ್ಲಿದ್ದಾಗ ಓಕೆ, ಏ ಗಾಡಿದ್ರು ಏ ಹೊಡೆದ್ರು ಕೂಡ ಮಕ್ಕಳು ತಿರುಗಿ ಓಡಿ ಬಂದು ಅಪ್ಪಯ್ಯ ಅಪ್ಪನ ಎದೆಗೆ ಅಮ್ಮನ ಎದೆಗೆ ಹೊರಕೊಳ್ತಾರೆ. ಸ್ವಲ್ಪ ಬೆಳೀತಾ 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 ಜ್ಞಾನ ಬರ್ತಾ ತಂದೆ ತಾಯಿಗಳು ಏನಂದ್ರೂ ಕೂಡ ಮಕ್ಕಳಿಗೆ ಬೇಸರ, ಮಕ್ಕಳಿಗೆ ಏನೋ ಕೋಪ, ಮಕ್ಕಳಿಗೆ ಏನೋ ತಾಪ, ಯಾಕೆ ಅಂತ ಇದೆ. ಅದೇ ಒಂದು ಏಜಿನ ವರ್ಗು ನಿನ್ ತಂದೆ ತಾಯಿಗಳಿಗೆ ಶಿಕ್ಷೆ ಕೊಡುವಾಗ, ನಿನ್ ತಂದೆ ತಾಯಿಗಳು ನಿನ್ನ ಪರಕೆ ಹೊಡೆಯುವಾಗ, ನಿನ್ ತಂದೆ ತಾಯಿಗಳು ಕೋಲ್ನಲ್ಲಿ ಹೊಡೆಯುವಾಗ, ಏನಂತ ನೋಡಿದ್ರು ಕೂಡ ಅವನ ತಂದೆ ತಾಯಿ ಅಂದ್ಕೊಂಡೇ ಇರ್ತೀವಿ. ಆದ್ರೆ ಒಂದು ಏಜ್ ದಾಟದ ಮೇಲೆ ಅವ್ರು ಏನಂತೂ ಕೂಡ ತಪ್ಪಾಗಿ ತಿಳ್ಕೊಡ್ತೀವಿ, ಅವ್ರು ಏನೇ ಮಾತನಾಡಿದ್ರು ಕೂಡ ತಪ್ಪಾಗಿ ಕಾಣಿಸುತ್ತೆ, ಕೋಪ ಮಾಡ್ಕೊಡ್ತೀನಿ, ಮಾತನಾಡಿಸೋದಿಲ್ಲ. ಇದು ಯಾಕೆ ವಾಯ್ ವಾಯ್? ನೀ ಚಿಕ್ಕವರಾಗಿದ್ದಾಗ ಯಾವ ತಂದೆ ತಾಯಿ ಶಿಕ್ಷೆ ಕೊಟ್ರು, ಯಾವ ತಂದೆ ತಾಯಿ ಬೈದ್ರು, ಯಾವ ತಂದೆ ತಾಯಿ ನಿಮ್ಗೆ ಹೊಡೆದ್ರು, ಅದೇ ತಂದೆ ತಾಯಿ ನಿನಗೆ ಒಂದು ಏಜ್ ದಾಟದ ಮೇಲೆ ಅವರೇ ಬೈತಾ ಇರೋದು, ಅವರೇ ನಿನಗೆ ಶಿಕ್ಷಿಸ್ತಾ ಇರೋದು, ಅವರೇ ನಿನ್ನ ಗದರಿಸ್ತಾ ಇರೋದು. ಆ ಚಿಕ್ಕ ವಯಸ್ಸಿನಲ್ಲಿ ಕೊಡ್ತಾ ಇದ್ದಂತ ಗೌರವಕ್ಕಿಂತ ಈಗ ಬೆಳೆದ ಮೇಲೆ ಯಾಕೆ ಗೌರವ ಕೊಡೋಕ್ಕಾಗ್ತಾ ಇಲ್ಲ, ಯಾಕೆ ಪ್ರೀತಿ ತೋರಿಸಕ್ಕಾಗ್ತಾ ಇಲ್ಲ, ಯಾಕೆ ವಿಧೇಯರಾಗಬೇಕಾಗ್ತಾ ಇಲ್ಲ? ಮಕ್ಕಳೇ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ನಿಮ್ ತಂದೆ ತಾಯಿಗಳ ಮಾತನ್ನು ಕೇಳಿದ್ರಿ. ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳಿದ್ರೆ ದೀರ್ಘಾಯುಷ್ಯ ಇರುತ್ತೆ. ದೀರ್ಘಾಯುಷ್ಯ ಬರುತ್ತೆ, ಅದು ಯಾವ ರೀತಿ ದೀರ್ಘಾಯುಷ್ಯ? ಆಶೀರ್ವಾದದೊಂದಿಗೆ ದೀರ್ಘಾಯುಷ್ಯ. ಆಶೀರ್ವಾದ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ನೀವು ಯಾರೇ ಆಗಿರ್ಲಿ, ಎಷ್ಟೇ ದೊಡ್ಡವನಾಗಿರ್ಲಿ, ತಂದೆ ತಾಯಿಗಳಿದ್ದಾರೆ, ಯು ಶುಡ್ ಲಿಸನ್ ಟು ಯುವರ್ ಪೇರೆಂಟ್ಸ್, ಯು ಶುಡ್ ಒಬೇ ಟು ಯುವರ್ ಪೇರೆಂಟ್ಸ್. ನಿನಗೆ ಹೆಂಡತಿ ಆಗ್ಬೋದು, ಮಕ್ಕಳು ಬರ್ಬೋದು, ಏನೇ ಇರ್ಬೋದು, ನಿನ್ನ ತಂದೆ ತಾಯಿಗಳ ಮಾತುಗಳನ್ನ ಅವ್ರಿಗೆ ವಿಧೇಯರಾಗಿ ಗೌರವ ಸಲ್ಲಿಸ್ತಾ ಅವ್ರಿಗೆ ಮರ್ಯಾದೆ ಕೊಡ್ತಾ ಕಾಪಾಡಬೇಕು. ಹಾಗೆ ಮುಂದೆ ಹೋಗ್ತಾ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ನೆಪ್ಪಿಸಬೇಕು. ಇದು ನಾನು ಜಾಸ್ತಿ ಮಾಡ್ತೀನಿ.
ಕರ್ತನಿಗೆ ನೆಚ್ಚಿಕೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಗಿಸಿ. ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡ್ರಿ. ಆಮೇನ್. ಎಸ್, ಮಕ್ಕಳು ಕೂಡ ವಿಧೇಯರಾಗಬೇಕು. ಅದೇ ರೀತಿ ತಂದೆ ತಾಯಿಗಳು ಮಕ್ಕಳ ಕೋಪವನ್ನು ಎಬ್ಬಿಸಬಾರ್ದು. ಈ ವಾಕ್ಯದಲ್ಲಿ ನಾನು ಬಹಳ ಫೇಲ್ಯೂರ್ ಆಗ್ತೀನಿ. ನನ್ನ ಮಕ್ಕಳಿಗೆ ಬಹಳಷ್ಟು ಕೆಲವು ಸಾರಿ ಕೋಪ ಎಬ್ಬಿಸಬೇಕು. ಯಾಕಂತಂದ್ರೆ ನನಗೂ ಕೋಪ ಇದೆ. ಶಿಕ್ಷೆಯನ್ನು, ಬಾಲ ಶಿಕ್ಷೆಯನ್ನು ಉಪದೇಶ ಮಾಡ್ಬೇಕಂತೆ, ಮಕ್ಕಳನ್ನ ಶಿಕ್ಷಿಸಬೇಕು. ಬಟ್ ಆ ಶಿಕ್ಷೆ, ಬಾಲ ಶಿಕ್ಷೆ, ಬಾಲೋಪದೇಶ ಎರಡು ಬಹಳ ಪ್ರಾಮುಖ್ಯ. ಆಮೇಲೆ ಕೋಪವನ್ನು ಎಬ್ಬಿಸಿಬಿಡೋದು ಅಂದ್ರೆ ಅರ್ಥ ಮಕ್ಕಳು ಕೂಡ ಸರಿಯಾದ ರೀತಿಯಲ್ಲಿ ಸಂರಕ್ಷಿಸ್ಬೇಕು, ನಾವು ಪೋಷಿಸ್ಬೇಕು. ಎಷ್ಟೋ ಜನರಿಗೆ ಒಂದು ಪ್ರಶ್ನೆ, ಮಕ್ಕಳು ಸರಿ ಎಷ್ಟು ವರ್ಷಗಳವರೆಗೂ ಮಕ್ಕಳು, ಎಷ್ಟು ವರ್ಷಗಳವರೆಗೂ ಮಕ್ಕಳು ನಾವು ಸಾಕೋದು, ಎಷ್ಟು ವರ್ಷಗಳವರೆಗೂ ನಾವು ಮಕ್ಕಳನ್ನ ಸಾಕಿ ಸಲ್ಲಿಸ್ಬೇಕು, ಎಷ್ಟು ವರ್ಷಗಳವರೆಗೂ ಅವರಿಗೆ ಪೋಷಣೆ ಕೊಡಬೇಕು ಅಂತಂದ್ರೆ, ನಾನ್ ಜೀವನದಲ್ಲಿ ಯೇಸು ಸ್ವಾಮಿಯಿಂದ ಕಲ್ತಿದ್ದೇನಂತಂದ್ರೆ ಜೀವನದ ಕೊನೆಯ ಉಸಿರಿನವರೆಗೂ ಮಕ್ಕಳನ್ನ ಸಾಕಿ ಸಲ್ಲಿಸಿ. ನಮ್ಮ ತಂದೆ ತಾಯಿಗಳ ಕೊನೆಯ ಉಸಿರಿನವರೆಗೂ, ಅದು ಸೊಸೆ ಬರಲಿ ಅಳಿಯ ಬರಲಿ, ಕೊನೆಯ ಉಸಿರಿರುವವರೆಗೂ ಅವ್ರ ಪೋಷಣೆ ಮಾಡಬೇಕು. ನನ್ನ ಜೀವನದಲ್ಲಿ ಕಲಿತ ಒಂದು ದೊಡ್ಡ ಪಾಠ, ಪೌಲನು ಕೂಡ ಅದೇ ಹೇಳ್ತಾನೆ, ಮಕ್ಕಳು ತಂದೆ ತಾಯಿಗಳಿಗೆ ಏನ್ ಮಾಡಿಟ್ರು ಅನ್ನೋದು ದೊಡ್ಡದಲ್ಲ. ಮಕ್ಕಳು ತಂದೆ ತಾಯಿ ಏನ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ತಂದೆ ತಾಯಿಗಳು ಮಕ್ಕಳಿಗೆ ಏನ್ ಮಾಡಿದ್ರು ಅನ್ನೋದು ಬಹಳ ಪ್ರಾಮುಖ್ಯ. ನೀನ್ ಮಕ್ಕಳಿಗೆ ಏನ್ ಮಾಡ್ತಾ ಇದೀಯಾ? ಇಟ್ಸ್ ವೆರಿ ಪ್ರಿಯ ಸಹೋದರ ಸಹೋದರ, ತಂದೆ ತಾಯಿಗಳಾದಂತ ನೀವು ಮಕ್ಕಳಿಗೆ ಕೋಪವನ್ನು ಬಿಸಿಬಿಡ್ರಿ. ವಾಟ್ ಎವರ್ ಇಟ್ ಮೇ ಬಿ, ದೇವರು ಯಾವ ರೀತಿ ಮಕ್ಕಳು ಕೊಟ್ಟಿದ್ರು ಪರವಾಗಿಲ್ಲ. ಅವ್ರಿಗೆ ಮಕ್ಕಳೇ, ದೇವರ ಚಿತ್ತ ಇಲ್ಲದ ಯಾರು ನಿಮ್ಮ ಜೀವನದಲ್ಲಿ ಬರೋದಿಲ್ಲ, ದೇವರ ಚಿತ್ತ ಇಲ್ಲದೆ ಯಾರು ನಮ್ಮ ಜೀವನದಿಂದ ಹೊರಗಡೆ ಹೋಗಲ್ಲ. ನಮ್ಮ ಜೀವನದಲ್ಲಿ ಯಾರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ, ದಟ್ ಇಸ್ ಗಾಡ್ಸ್ ವಿಲ್. ನಾವು ವಿ ಶುಡ್ ಲವ್ ದೇ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಕೊನೆಯ ಉಸಿರಿರುವಾಗ ಮರಿಯನನ್ನು ನೋಡಿ ಹೇಳ್ತಾರೆ, ಅಮ್ಮ ಇಗೋ ನಿನ್ನ ಮಗ ಯೋಹಾನ, ಯೋಹಾನನೇ ಇಗೋ ನಿನ್ನ ತಾಯಿ. ಎಂತ ಅದ್ಭುತವಾದಂತ ಸಂಬಂಧವನ್ನ ಯೇಸು ಏರ್ಪಡಿಸುವ. ಯಾರನ್ನು ಕೈಬಿಟ್ಟಿಲ್ಲ ಯೇಸು, ಯಾರನ್ನು ಕೈಬಿಟ್ಟಿಲ್ಲ ಯೇಸು, ಯಾರನ್ನು ಕೈಬಿಟ್ಟಿಲ್ಲ ಯೇಸು. ಹಾ, ಏನ್ ತೋರಿಸ್ತದೆ ಅಂದ್ರೆ, ನಿನಗೆ ದೇವರು ಯಾರ್ಯಾರನ್ನು ಕೊಡ್ತಾರೋ ಅವರನ್ನ ಬಹುವಾಗಿ ಪ್ರೀತಿಸು, ಬಹಳವಾಗಿ ಪ್ರೀತಿಸು, ಬಹಳವಾಗಿ ಪ್ರೀತಿಸು. ದೇವರು ನನ್ನ ಜೀವನದಲ್ಲಿ ಒಬ್ಬಂಟಿಗನಾಗಿರುವಾಗ ನಾನು ದೇವರನ್ನ ಪ್ರೀತಿ ಮಾಡಿದೆ, ದೇವರನ್ನ ಪ್ರೀತಿಸಿದೆ, ದೇವರನ್ನ ಆರಾಧಿಸಿದೆ, ದೇವರು ನನಗೆ ಹೆಂಡತಿಯನ್ನು ಕೊಟ್ಟರು, ಹೆಂಡತಿಯನ್ನು ಪ್ರೀತಿಸಿದೆ, ದೇವರು ನನಗೆ ಮಕ್ಕಳನ್ನು ಕೊಟ್ಟರು, ಮಕ್ಕಳನ್ನ ಪ್ರೀತಿಸಿದೆ, ದೇವರು ನನಗೆ ಮಕ್ಕಳನ್ನ ಕೊಟ್ಟರು, ಅವಳನ್ನು ಪ್ರೀತಿಸಿದೆ. ಆಮೇಲೆ ಯಾಕೆ ಅಂತಂದ್ರೆ, ಯೇಸು ನನಗೆ ಕಲಿಸಿಕೊಟ್ಟ ಪಾಠ. ಯಾಕೆ ನಾನು ಇವತ್ತು ಸಭೆ ಒಳಗಡೆ ನೇರವಾಗಿ ಎಲ್ಲರೂ ಮುಂದೆ ಹೇಳ್ತೀನಿ ಏನಂತಂದ್ರೆ, ಯಾಕೆ ನಾನು ನನ್ನ ಹೆಂಡತಿಯನ್ನು ಪ್ರೀತಿಸ್ತೀನಿ ಅಂತಂದ್ರೆ, ಯೇಸು ನನಗೆ ಕಲಿಸಿಕೊಟ್ಟಿದ್ರು. ಯಾಕೆ ನಾನು ಅದೇ ಸಸೂರಿ ಇಬ್ಬರನ್ನ ಬಹಳಷ್ಟು ಪ್ರೀತಿಸ್ತೀನಿ, ಅವ್ರ ಜೊತೆ ಬಹಳಷ್ಟು ಇದು ಮಾಡ್ತೀನಿ ಅಂತಂದ್ರೆ, ನಾನು ಅವ್ರನ್ನ ಪ್ರೀತಿಸ್ತೇನೆ. ಶೀಮನ ಯಾಕೆ ನಾನು ಅಷ್ಟೊಂದು ಪ್ರೀತಿಸ್ತೀನಿ ಅಂದ್ರೆ, ಅವಳು ನನಗೆ ಜೀವನದಲ್ಲಿ ನಾನು ಕ್ರಿಸ್ತನಲ್ಲಿ ಪಡೆದಂತ ಮಗಳು. ಪೌಲನು ತಿಮೋತಿಯನ್ನು ಪಡೆದ, ಪೌಲನು ತೀತನನ್ನು ಪಡೆದ, ಪೌಲನು ತಿಮೋತಿಯನ್ನು ಪಡೆದಾಗ ಹೇಳ್ತಾನೆ, ನನ್ನ ಮಗನೇ ಎಂಬುದಾಗಿ ಹೇಳ್ತಾನೆ. ಯಾಕೆ ಅವಳು ನಾನು ಸಭೆ ಎದುರುಗಡೆ ಪವಿತ್ರಾತ್ಮ ಸಾಕ್ಷಿಯಾಗಿ, ಯೇಸುವಿನ ಸಾಕ್ಷಿಯಾಗಿ ಸಭೆ ಮುಂದೆಗಡೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇವರು ನನಗೆ ಕೊಟ್ಟವರನ್ನು ಶುದ್ಧ ಪಾವದಿಂದ ಪ್ರೀತಿಸ್ತೇನೆ, ಶುದ್ಧವಾದಿಂದ ಪ್ರೀತಿಸ್ತೇನೆ. ಆ ಮಗಳು ನಾನು ಯಾಕೆ ಅಷ್ಟೊಂದು ಪೌಲ ತಿಮೋತಿಯನ್ನು ಹೇಳ್ತಾನೆ, ನನ್ನ ಮಗನೇ. ವೈ? ಸುಮ್ಮನೆ ಕಾಲ್ಪನಿಕ ಅಲ್ಲ, ನಾನು ಕಲಿತಂತ ಬೈಬಲ್, ನಾನು ಸಿದ್ಧಪಡಿಸಿಕೊಂಡಂತ ಬೈಬಲ್, ನಾನು ಯೇಸುವಿನ ಕಲಿತಂತ ಪಾಠಗಳು. ದೇವರು ನಮ್ಮ ಕೊಟ್ಟವರನ್ನ ಬಹಳವಾಗಿ ಪ್ರೀತಿಸಬೇಕು. ದಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಪ್ರಿನ್ಸಿಪಲ್ ಅದೇ. ಎಷ್ಟೋ ಸಾರಿ ನಾವು ಮಕ್ಕಳ ಕೋಪವನ್ನು ಎಬ್ಬಿಸಿರ್ತೇವೆ, ಅರ್ಥ ಮಾಡ್ಕೊಳ್ಬೇಕು. ಎಸ್, ನಮ್ಮ ಕೋಪವನ್ನು ಎಬ್ಬಿಸಿದ್ದೇವೆ. ಶಿಕ್ಷೆ ಕೊಡೋದ್ರಲ್ಲಿ, ಗದರಿಸುವುದರಲ್ಲಿ, ಎಲ್ಲ ಒಂದು ಕಡೆ ಮಿತಿ ಮೀರಿ ಗದರಿಸುತ್ತೇವೆ, ಮಿತಿ ಮೀರಿ ಶಿಕ್ಷಿಸುತ್ತೇವೆ, ಮಿತಿ ಮೀರಿ ಅವರನ್ನ ಒಡೆದು ಬಡಿದು ಅವರಿಗೆ ಶಿಕ್ಷೆ ಕೊಟ್ಟಿರ್ತೇವೆ. ಅದರಿಂದ ಕೆಲವು ಸಾರಿ ಕೋಪ ಬಂದಿರಬಹುದು, ಕೋಪದಲ್ಲಿ ಮಕ್ಕಳು ಬೇಸತ್ತು ಹೋಗಿರ್ಬೋದು. ಬಟ್ ಸ್ಟಿಲ್ ದೇ ಆರ್ ಅವರ್ ಚಿಲ್ಡ್ರನ್ಸ್. ತಿರುಗಿ ಅವ್ರನ್ನ ಮಕ್ಕಳೇ ಇಲ್ಲದೆ ಹೋದ್ರೆ ನಾವು ಡೂಪ್ಲಿಕೇಟ್ ಆಗಿರ್ತೇವೆ. ನಾವು ಒಂದು ಚೂರು ಆ ಪ್ರೀತಿಯಲ್ಲಿ ವೇರಿಯೇಷನ್ ಮಾಡಿದ್ರೆ, ಮಕ್ಕಳಿಗೆ ಪ್ರೀತಿ ತೋರಿಸಿದ್ರೆ ವೇರಿಯೇಷನ್ ಮಾಡಿದ್ರೆ, ನಾವು ಕಪಟ ತಂದೆ ತಾಯಿಗಳಾಗ್ತೇವೆ. ವೇರಿಯೇಷನ್ ಆಗ್ಬಾರ್ದು, ಆ ಪ್ರೀತಿ ತೋರಿಸೋದ್ರಲ್ಲಿ ವೇರಿಯೇಷನ್ ಇರಬಾರ್ದು.
ಹೆಂಡತಿಗೆ ಪ್ರೀತಿ ತೋರಿಸೋದ್ರಲ್ಲಿ ವೇರಿಯೇಷನ್ ಆಗ್ಬಾರ್ದು. ಹೆಂಡತಿ ಸ್ವಭಾವವನ್ನು ತೋರಿಸೋದು ಅಂತ ಹೇಳಿ ಪ್ರೀತಿಯಲ್ಲಿ ವೇರಿಯೇಷನ್ ತೋರಿಸ್ಬೇಡ. ಗಂಡನಿನ ಬೈದ ಅಂತ ಹೇಳಿ ವಿಧೇಯನಾದಿನಲ್ಲಿ ವೇರಿಯೇಷನ್ ತೋರಿಸ್ಬೇಡ. ಎಷ್ಟೋ ಜನರು ವೇರಿಯೇಷನ್ ತೋರಿಸ್ತಾ ಇದ್ದಾರೆ. ಡೋಂಟ್ ಶೋ ವೇರಿಯೇಷನ್. ವೇರಿಯೇಷನ್ ತೋರಿಸ್ಬಾರ್ದು. ಗಂಡ ಏನೋ ವಿಚಾರಕ್ಕೆ ಬೈದಿರ್ತಾನೆ, ಅದಕ್ಕೆ ಕೋಪ ಮಾಡಿಕೊಂಡು ಅವ್ರು ಕೊಡ್ಬೇಕಾದಂತ ಗೌರವ ಮರ್ಯಾದೆ ಬಿಟ್ಟು ನೀನು ನಡ್ಕೋಬೇಡ. ಗಂಡನಾದಂತ ನೀನು ಕೂಡ ಹೆಂಡತಿ ಸ್ವಭಾವಗಳು ಒಂದು ವೇಳೆ ಯತ್ವತತ್ವ ಇರ್ಬೋದು, ವಿಚಿತ್ರವಾಗಿರ್ಬೋದು, ಅಸಭ್ಯವಾಗಿರ್ಬೋದು, ನಿನಗೆ ಇಷ್ಟ ಇಲ್ಲದೆ ಇರ್ಬೋದು, ಬಟ್ ಹಾಗಂತ ನಿನ್ ಪ್ರೀತಿಯಲ್ಲಿ ವೇರಿಯೇಷನ್ ತೋರಿಸ್ಬೇಡ. ವೇರಿಯೇಷನ್ ತೋರಿಸಿದ್ರೆ ನಿನ್ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ. ವೇರಿಯೇಷನ್ ತೋರಿಸಿದ್ರೆ ನಿನ್ನ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ, ಕ್ರಿಸ್ತನ ಪ್ರೀತಿ ಅಲ್ಲ. ಅದು ಮೋಹಕರವಾದ ಪ್ರೀತಿ, ಪ್ರಾಪಂಚಿಕವಾದ ಪ್ರೀತಿ. ಆದ್ರಿಂದ ಕುಟುಂಬ ಬಹಳ ಪ್ರಾಮುಖ್ಯ. ಮಾತೃಭಾಷೆ ದಾಸತ್ವದಲ್ಲಿರುವವರೇ ನಿಮ್ಮ ಯಜಮಾನರಿಗೆ ನೀವೇನ್ ಮಾಡ್ರಿ, ಕ್ರಿಸ್ತನಿಗೆ ಮನೋಪ್ರೀತಿಯಿಂದ ನನಗುವರಾಗಿರ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ದಾಸತ್ವದಲ್ಲಿರುವವರೆ ಅಂದ್ರೆ ಕೆಲಸ ಮಾಡುವಂತವ್ರು, ಎಂಪ್ಲಾಯೀಸ್. ನೀನೆಲ್ಲೇ ಕೆಲಸ ಮಾಡ್ತಾ ಇರೋ, ನೀನ್ ಯಾರ ಹತ್ರ ಕೆಲಸ ಮಾಡ್ತಾ ಇರೋ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಬೇರೆಯವರು ಮಾಡೋದಕ್ಕಿಂತಲೂ ಹೆಚ್ಚಾಗಿ ಕೆಲಸ ಮಾಡ್ತಾರೆ, ಬೇರೆಯವರು ಮಾಡೋದಕ್ಕಿಂತಲೂ ಶ್ರೇಷ್ಠವಾಗಿ ಕೆಲಸ ಮಾಡ್ತಾರೆ. ಮೈ ಭಕ್ತಿ ಕೆಲಸ ಮಾಡ್ತಾರೆ, ಸೋಮಾರ್ತನವನ್ನು ಬಿಟ್ಟು ಕೆಲಸ ಮಾಡ್ತಾರೆ. ನಿನ್ನ ಯಜಮಾನರಿಗೆ ಎಲ್ಲಾ ರೀತಿಗಳಲ್ಲೂ, ನಿನ್ನ ಅಧಿಕಾರಿಗಳಿಗೆ ಎಲ್ಲಾ ರೀತಿಯಲ್ಲೂ, ನಿನ್ನ ಮೇಲಧಿಕಾರಿಗಳಿಗೆ ಎಲ್ಲಾ ರೀತಿಯಲ್ಲೂ ನೀನು ವಿಧೇಯರಾಗಿರ್ಬೇಕು. ಆಗ ದೇವರು ನಿನ್ನ ಮೇಲೆ ತಗೊಳ್ತಾರೆ, ಆಗ ನಿನ್ನ ಆಶೀರ್ವಾದ ಹೊಂದ್ತೀಯ, ಆಗ ನಿನ್ನ ಅದ್ಭುತವಾದ ಜೀವನವನ್ನು ಅನುಭವಿಸ್ತೀಯ. ಮಾತ್ರವಲ್ಲದೆ ಯಜಮಾನರು ಕೂಡ ಯಾರು ಬಾಸ್ಗಳಾಗಿದ್ದೀರಿ, ನಿಮ್ ಕೈ ಕೆಳಗಡೆ ಯಾರು ಕೆಲಸ ಮಾಡ್ತಿದ್ರೆ ಅವರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಿಮ್ ಕೈ ಕೆಳಗಡೆ ಯಾರು ಕೆಲಸ ಮಾಡ್ತಿರ್ತಾರೋ, ಅದು ಮನೆ ಕೆಲಸ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಸೇವೆನಲ್ಲಿರ್ಬೋದು, ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕಂತ. ಇದು ಸಿಸ್ಟಮ್, ಎ ಸಿಸ್ಟಮ್, ಎಸ್ನ ಸಿಸ್ಟಮ್, ಇದು ಬೈಬಲ್ ಸಿಸ್ಟಮ್. ಇದನ್ನು ಯಾರು ಅನುಸರಿಸಿ ನಡೀತಾರೋ ಅವರು ಆಶೀರ್ವಾದಕರವಾದ ಜೀವನದಲ್ಲಿ ಜೀವಿಸ್ತಾರೆ. ಕುಟುಂಬದಲ್ಲಿ ಆಶೀರ್ವಾದ ಬೇಕಾ, ಆ ಸಿಸ್ಟಮ್ ಮರಿಬೇಡ. ಯಾರೋ ಏನು ಹೇಳುದು, ಇನ್ನೊಬ್ರು ಏನೋ ಹೇಳುದು, ಡೋಂಟ್ ಬೆಲಿವ್ ಇಟ್. ನಿನಗ್ ಚೆನ್ನಾಗಿ ಗೊತ್ತಿರ್ಬೇಕು ವಾಕ್ಯ, ನಿನಗ್ ಚೆನ್ನಾಗಿ ಗೊತ್ತಿರ್ಬೇಕು ವಾಕ್ಯ. ವಾಕ್ಯ ಚೆನ್ನಾಗಿ ಗೊತ್ತಿದ್ದಾಗ ಕುಟುಂಬ ಚೆನ್ನಾಗಿ ಸಿಗುತ್ತೆ. ಯೇಸುವಿಗೆ ಕೊಡಬೇಕಾಗಿದ್ದಂತ ಸ್ಥಾನಮಾನವನ್ನು ಕುಟುಂಬದಲ್ಲಿ ಕೊಡ್ರಿ, ಗಂಡನಿಗೆ ಕೊಡಬೇಕಾಗಿದ್ದಂತ ಸ್ಥಾನಮಾನವನ್ನು ಗಂಡನಿಗೆ ಕೊಡ್ರಿ, ಹೆಂಡತಿಗೆ ಕೊಡಬೇಕಾಗಿದ್ದಂತ ಪ್ರೀತಿ ವಿಶ್ವಾಸವನ್ನು ಹೆಂಡತಿಗೆ ಕೊಡಿ, ಮಕ್ಕಳಿಗೆ ಕೊಡಬೇಕಾಗಿದ್ದಂತ ಪ್ರೀತಿಯನ್ನ ಮಕ್ಕಳಿಗೆ ಕೊಡಿ. ಮಾತ್ರವಲ್ಲ ದೇವರು ಕೆಲವರನ್ನ ನಮಗೆ ಅನುಗ್ರಹಿಸಿದ್ರೆ ಅವರಿಗೆ ಕೊಡಬೇಕಾಗಿದ್ದಂತ ಗೌರವ ಸ್ಥಾನಮಾನವನ್ನು ನಾವು ಕೊಡಬೇಕಾಗ, ತಂದೆ ತಾಯಿಗಳಿಗೆ ಕೊಡಬೇಕಾಗಿದ್ದಂತ ಸ್ಥಾನಮಾನವನ್ನು ತಂದೆ ತಾಯಿಗಳಿಗೆ ಕೊಡಬೇಕಾಗುತ್ತೆ. ಅಧಿಕಾರಿಗಳಿಗೆ ನಿಮ್ಮ ಮೇಲಿರುವಂತಹ ಯಜಮಾನರಿಗೆ ಕೊಡಬೇಕಾಗಿದ್ದ ಗೌರವಗಳನ್ನ ಯಜಮಾನರಿಗೆ ಕೊಡ್ರಿ. ನಿಮ್ ಕೈಕೆಳಗಡೆ ಕೆಲಸ ಮಾಡುವಂತವ್ರು ಕೊಡತಕ್ಕಂಥ ಗೌರವವನ್ನ ಕೈಕೆಳಗಡೆ ಕೆಲಸ ಮಾಡುವಂತವ್ರು ಕೊಡಿ. ಇದು ದೇವರ ನಿಯಮ, ಇದು ದೇವರು ನಮ್ಗೆ ಪರಿಪಾಲನೆಯಾಗಿ ಕೊಟ್ಟಿರುವಂತಹ ಅದ್ಭುತವಾದಂತಹ ಒಂದು ನಿಯಮ. ಹಲ್ಲೆಲೂಯ. ಇದನ್ನು ಪರಿಪಾಲಿಸ್ಬೇಕು ನಾವು, ಇದನ್ನು ಪರಿಪಾಲಿಸ್ತಾ ಇದ್ದೇವ? ನಾನು ನಿಮ್ಮ ಪ್ರಶ್ನೆ ಕೇಳ್ತೇನೆ, ಇದನ್ನು ಪರಿಪಾಲಿಸ್ತಾ ಇದ್ದೇವ? ಗಂಡನಿಗೆ ಎಲ್ಲ ವಿಷಯಗಳಲ್ಲಿ ವಿಧೇಯರಾಗ್ತಾ ಇದ್ದೇವ? ನಿಮ್ಮ ಆತ್ಮವಿಮರ್ಶನ ಮಾಡಿಕೊಳ್ಳಿ. ಹೆಂಡತಿಯನ್ನ ಪೂರ್ಣ ಪ್ರೀತಿಸ್ತಾ ಇದ್ದೇವ? ನನ್ನನ್ನು ಮೊದಲುಕೊಂಡು ಆತ್ಮವಿಮರ್ಶನ ಮಾಡಿಕೊಳ್ಳಿ. ಮಕ್ಕಳನ್ನ ಕೋಪವನ್ನು ನೆಪ್ಪಿಸಿದೆ ಅಂದ್ರೆ ಮಕ್ಕಳಿಗೆ ಶಿಕ್ಷೆ ಕೊಡಬಾರ್ದು ಅಂತಲ್ಲ, ಶಿಕ್ಷೆ ಕೊಡಬೇಕು, ಬಾಲೋಪದೇಶ ಮಾಡಬೇಕು ಅಂದ್ರೆ ಅವ್ರಿಗೆ ಕೋಪವನ್ನು ನೆಪ್ಪಿಸಬಾರ್ದು. ಅಂದ್ರೆ ಕೆಲವು ಸಾರಿ ತಂದೆ ತಾಯಿಗಳಾದ ನಾವು ನಮ್ಮ ಮಕ್ಕಳ ಮೇಲೆ ಅತಿಯಾದ ಕಾಳಜಿ, ಅತಿಯಾದ ಪ್ರೀತಿ, ಅತಿಯಾದಂತ ಒಂದು ಪ್ರೀತಿ ಅವ್ರ ಮೇಲೆ ಇಟ್ಟಿರೋದ್ರಿಂದ ನಾವು ಅದನ್ನ ಬಹಳ ಪ್ರೀತಿಸೋದ್ರಿಂದ ಕೆಲವು ಸಾರಿ ಒಂದು ಹೆಜ್ಜೆ ಮುಂದೆ ಹೋಗಿ ಬೈದ್ಬಿಡ್ತೀವಿ. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಗಿತ್ತು. ನಮ್ಮ ಅದೇ ಸಹ ತೂರ್ಬೋದು, ಅವಳು ಹೋಗಿ ಸ್ವಲ್ಪ ಏನೋ ಪೇನ್ ಮಾಡ್ಕೊಂಡು ಕೈ ನೋವು ಮಾಡ್ಕೊಂಡು ಬಂದ, ಯಾವ್ದು ವಿಚಾರ ಅಂತ ಗೊತ್ತಾಯ್ತು. ತಕ್ಷಣ ಅವಳನ್ನ ಹೇಗೈತಮ್ಮ ಏನು ಅಂತ ಕೇಳೋ ಬದಲು ತಕ್ಷಣ ಅವಳನ್ನ ಸಿಕ್ಕಾಪಟ್ಟೆ ಬೈದಾಕ್ತಿದ್ದ. ನನಗೆ ಹೇಳಿದ್ದೆ, ಅವ್ರು ಸುಳ್ಳು ಹೇಳಿದ್ದೆ, ಹಾಗೆ ಹೇಗೆ ಅಂತ ಬೈದ. ಅವಳು ಹೋದ್ಲು ಬೆಳಿಗ್ಗೆ ನನಗೆ ಕೈ ನೋವು ಅಂತ ಹತ್ರ ಬಂದಾಗ ನಾನು ಅರ್ಥ ಮಾಡ್ಕೊಂಡೆ, ನನ್ನ ಜೀವನದಲ್ಲಿ ಯಾರದೇ ತಂದೆ ತಾಯಿಯಾಗಿರಲಿ ಫಸ್ಟ್ ನಾವು ವಿಮರ್ಶಕರಾಗಬೇಕು, ನಾವು ಪ್ರೀತಿಸಬೇಕು. ನಾವು ಅವರಿಗೆ ಕೆಲವು ಕಾರ್ಯಗಳಲ್ಲಿ ಕೋಪವನ್ನು ಏರ್ಪಿಸಬೇಕು, ಅವರನ್ನ ಅರ್ಥ ಮಾಡಿಕೊಂಡು ಅವರ ಮನೋಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ನಾವು ಹೃದಯದಲ್ಲಿ ಮನಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ನಮಗೆ ಉತ್ತರ ಸಿಗ್ತದೆ. ನಾವು ಅವಾಗ ಜೀವನ ಚೆನ್ನಾಗಿರುತ್ತೆ, ಆ ಕುಟುಂಬ ಚೆನ್ನಾಗಿರುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ. ಆದ್ರೆ ತಂದೆ ತಾಯಿಗಳಂತ ನಾವು ಅತಿಯಾದ ಕಾಳಜಿ, ಅತಿಯಾದ ಪ್ರೀತಿ, ಅತಿಯಾದ ಒಂದು ಪ್ರೀತಿ ಅವ್ರ ಮೇಲೆ ಇಟ್ಟಿರೋದ್ರಿಂದ ಕೆಲವು ಸಾರಿ ನಾವು ಅವ್ರನ್ನ
ಒಂದು ಹೆಜ್ಜೆ ಮುಂದೆ ಹೋಗಿ ಬೈತೇವೆ. ಗಂಡನು ಕೂಡ ಸಹೋದರಿಂದ ಸುಮ್ಮನೆ ಬೈಬಿಟ್ಟೋಗಿಲ್ಲ, ಸುಮ್ಮನೆ ನಿನ್ ಮೇಲೆ ಅತಿಯಾದ ಪ್ರೀತಿ ಇಟ್ಟಿರೋದ್ರಿಂದ ಕೆಲವು ಸಾರಿ ನಿನ್ನ ಗದರಿಸಬಹುದು, ನಿನ್ನ ಎಚ್ಚರಿಸಬಹುದು, ಬೈಬಹುದು. ಆಗ ತಪ್ಪು ತಿಳ್ಕೊಳ್ಬೇಡ. ಅದಾದ್ಮೇಲೆ ಗಂಡನ ಜೊತೆ ಕೂತು ಮಾತಾಡೋದು, ಹೆಂಡತಿಯಾದ ನೀನು ಕೂಡ ನಿನ್ನ ಗಂಡ ಏನೋ ಅಂದ್ಬಿಟ್ಟ ಅಂತೇಳಿ, ಅಥವಾ ಸಮಸ್ಯೆ ಮಾಡ್ದ ಅಂತೇಳಿ, ಅಥವಾ ಏನೋ ಕೋಪದಲ್ಲಿ ಹೊರಗಡೆಯಿಂದ ಬೈದ ಅಂತೇಳಿ ಕೋಪಿಸಿಕೊಂಡವಳಾಗಿ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡ. ಗಂಡನಾದಂತ ನೀನು ಕೂಡ ಯಾವುದೋ ಒಂದು ವಿಚಾರದಲ್ಲಿ ನಿನ್ನ ಹೆಂಡತಿ ಏನೋ ದಾರಿ ತಪ್ಪಿದಾಳೆ ಅಂತ, ಅಂದ್ರೆ ದೇವರ ವಾಕ್ಯದಿಂದ ದೂರ ಹೋಗಿದ್ದಾಳೆ, ಇಷ್ಟು ಬಂದ ಪ್ರಕಾರ ಮಾತಾಡ್ತಿದ್ದಾಳೆ ಅಂತಂದ್ರೆ ಅರ್ಥ ಮಾಡಿಕೋ, ಸಮಥಿಂಗ್ ರಾಂಗ್ ಅಂತ, ಏನೋ ರಾಂಗ್ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಸೈಲೆಂಟ್ ಆಗಿದ್ದಾಗ ಸೈಲೆಂಟ್ ಆಗಿದೆ. ಮಕ್ಕಳು ಕೂಡ ತಂದೆ ತಾಯಿಗಳು ನಿಮ್ ಮೇಲೆ ಬಹಳ ಪ್ರೀತಿ ಇಟ್ಟಿರೋದ್ರಿಂದ ಕೆಲವು ಸಾರಿ ನಿಮ್ ಮೇಲೆ ಕೆಲವು ಮಾತುಗಳಾಗ್ಬೋದು, ಬೇಸರ ಅನ್ಬೋದು, ಒಳ್ತಾಗಿ ಮಾತಾಡ್ಬೋದು. ಅಂದ್ರೆ ನಿಮ್ ಮೇಲೆ ಜಾಸ್ತಿ ಪ್ರೀತಿ ಇಟ್ಟಿರೋದ್ರಿಂದಲೇ ನಿಮ್ ಮೇಲೆ ಅವರು ಕೋಪ ರೇಗಾಡ್ತಾರೆ, ಬೈತಾರೆ. ಮಕ್ಕಳು ಕೂಡ ನಿಮ್ ಮೇಲೆ ಜಾಸ್ತಿ ಪ್ರೀತಿ ಇಟ್ಟಿರೋದ್ರಿಂದ ಕೆಲವು ಸಾರಿ ಹಠ ಮಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ. ನಿನ್ ಮಕ್ಕಳು ಕೆಲವು ಸಾರಿ ಬೇಜಾರು ಮಾಡ್ಕೊಳ್ತಾರೆ ಅಂದ್ರೆ ನಿನ್ ಮೇಲೆ ಜಾಸ್ತಿ ಪ್ರೀತಿ ಇದೆ, ತಿರುಗಿ ಅವ್ರು ಸರೋಗ್ತಾರೆ, ಆಮೇಲೆ ತಿರುಗಿ ಬರ್ತಾರೆ. ಸೊ ಇದನ್ನ ಒಂದು ಅರ್ಥ ಮಾಡಿಕೊಂಡಾಗ ಅದ್ಭುತವಾದ ಜೀವನ ಕುಟುಂಬದೊಳಗಡೆ ಅದ್ಭುತವಾದ ಒಂದು ಬದುಕನ್ನ ಕಟ್ಟಿಕೊಳ್ಬಹುದು. ನೋಡಿ, ದೇವರು ಎಂತ ಅದ್ಭುತವಾದ ದೇವರು, ಎಂತ ಅತಿಶಯವಾದ ದೇವರು, ಪ್ರಿಯ ದೇವರು ಮಕ್ಕಳೇ. ಆದುದರಿಂದ ಎಫೆಸೋ 5ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ಮೊದಲು ಸ್ತ್ರೀ ದೇವರಿಗೆ ನಿಮಗೆ ವಿಧೇಯಳಾಗ್ತಾಳೋ ಗಂಡನಿಗೆ ವಿಧೇಯಳಾಗ್ಬೇಕು, ಗಂಡ ಯೇಸುವನ್ನು ಯಾವತ್ತಿಗೆ ಪ್ರೀತಿಸ್ತಾವ ಹೆಂಡತಿ ಪ್ರೀತಿಸ್ಬೇಕು, ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗ್ಬೇಕು, ತಂದೆ ತಾಯಿಗಳು ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಅವ್ರನ್ನ ಪ್ರೀತಿಸಿ ಬಾಲೋಪದೇಶವನ್ನು ಶಿಕ್ಷೆಯನ್ನು ಕೊಡಬೇಕು. ಅದಾದ್ಮೇಲೆ ಕೆಲಸಗಾರರು ಯಜಮಾನರಿಗೆ ವಿಧೇಯರಾಗಬೇಕು, ಯಜಮಾನರು ಕೆಲಸಗಾರರು ಕೂಡ ಪ್ರೀತಿಯಿಂದ ಒಳ್ಳೆ ಭಾವನೆಯಿಂದ ನೋಡ್ಬೇಕು. ಈ ಸಿಸ್ಟಮ್ ಇದ್ರೆ ಕುಟುಂಬದಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ಲ, ಈ ರೀತಿಯಾಗಿದ್ರೆ ಎಷ್ಟು ಸಂತೋಷವಾಗಿರುತ್ತಲ್ಲ, ಎಷ್ಟು ಪರಲೋಕದ ಅದ್ಭುತವಾದ ಜೀವನವನ್ನು ಜೀವಿಸಬಹುದಲ್ವಾ, ಎಷ್ಟು ಅತಿಶಯವಾದ ಜೀವನವನ್ನು ಜೀವಿಸಬಹುದಲ್ವಾ, ಎಷ್ಟು ಮಹಿಮೆಯುಳ್ಳ ಬದುಕನ್ನ ಜೀವಿಸಬಹುದಲ್ವಾ. ಯಾಕಾಗಾದ್ರೆ ಈ ಸಿಸ್ಟಮ್ ಇಲ್ಲ, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಬೈಬಲ್ ಅಲ್ಲಿ ಬರ್ತಿರೋ ಪ್ರಕಾರ ನಾವ್ಯಾಕೆ ಜೀವಿಸಬಾರ್ದು, ನಾವ್ಯಾಕೆ ನಡ್ಕೊಳ್ಬಾರ್ದು, ನಾವ್ಯಾಕೆ ಮುಂದೆ ಹೋಗಬಾರ್ದು. ಅದೇ ಮುಂದೆ ಹೋದಾಗ ಅದ್ಭುತವಾದ ಜೀವನ. ಸೊಸೆ ಅಂದ್ರು ನಾನು ದೇವರ ಸೇವಕನಾಗಿ ನಾನು ಹೇಳ್ತೀನಿ ಕೇಳಿ, ಸೊಸೆ ಅಂದ್ರೆ ಯಾರು ನೀವಿರ್ತೀರಿ, ನೀವು ಯಾವ ಮನೆಗೆ ಮದುವೆಯಾಗಿ ಬಂದಿರ್ತೀರೋ ಅವರ ಆ ಕುಟುಂಬದಲ್ಲಿ ನೀನು ಯಾರು ನಿನ್ನೊಂದಿಗೆ ಇರ್ತಾರೆ, ನಿನ್ನ ಅತ್ತೆ ನಿನ್ನೊಂದಿಗಿದ್ರೆ ಅವ್ರನ್ನ ಚೆನ್ನಾಗಿ ನೋಡಬೇಕು, ನಿನ್ ಜೊತೆಯಲ್ಲಿದ್ರೆ ನಿನ್ ಜೊತೆಯಲ್ಲಿ ಇದ್ದಾರ ಚೆನ್ನಾಗಿ ನೋಡಬೇಕು, ಅವ್ರಿಗೆ ಊಟ ಸರಿಯಾದ ಊಟ ಕೊಡು, ಸರಿಯಾದ ಬಟ್ಟೆ ಕೊಡು, ಸರಿಯಾದ ವ್ಯವಸ್ಥೆ ಮಾಡ್ತೆ, ನಿನ್ನಿಂದ ಎಲ್ಲ ದೂರ ಇದ್ದಾರ, ಯಾವಾಗಲೂ ಅವರು 15 ದಿನಕ್ಕೊಂದ್ಸರಿನೋ 1 ತಿಂಗಳಿಗೊಂದ್ಸರಿನೋ ಫೋನ್ ಮಾಡಿ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಊಟ ಎಲ್ಲ ಆಯ್ತಾ, ಆರೋಗ್ಯ ಹೇಗಿದೆ ವಿಚಾರಿಸಿ. ವಿಚಾರಿಸ್ಬೇಕಾಗಿದೆ, ನಿಮ್ಮ ಧರ್ಮ, ನಿಮ್ಮ ಕರ್ಮ, ನಿಮ್ಮ ಕರ್ತವ್ಯ, ವಿಚಾರಿಸಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಆರೋಗ್ಯ ಹೇಗಿದೆ ವಿಚಾರಿಸಿ. ಇದು ಕ್ರಿಸ್ತಿ ಜೀವಿತದಲ್ಲಿ ಇರಬೇಕಾಗಿದ್ದಂತ ಒಂದು ಒಳ್ಳೆ ಕುಟುಂಬದ ಒಂದು ಉತ್ತಮವಾದಂತ ಕಾರ್ಯ. ನಾನು ನೋಡ್ತಾ ಇರೋ ಮಟ್ಟಿಗೆ ಎಷ್ಟೋ ಕುಟುಂಬಗಳು ಒಂದು ದೂರ ಆಗ್ತಾ ಇದೆ. ರೀಸೆಂಟ್ ಆಗಿ ಒಂದು ಸಹೋದರಿ ತನ್ನ ಗಂಡ ಏನೋ ಸಾಲ ಮಾಡ್ದ, ತನ್ನ ಗಂಡ ಏನೋ ಸಾಲ ಮಾಡಿಕೊಂಡ, ಆದ್ರೆ ಆ ಸಾಲದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ದಾಳೆ ಹೊರತು ತನ್ನ ಗಂಡನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾನೆ ಇಲ್ಲ, ತನ್ನ ಗಂಡ ಚೆನ್ನಾಗಿರ್ಬೇಕಂತ ಯೋಚನೆ ಮಾಡ್ತಾ ಇಲ್ಲ, ತನ್ನ ಗಂಡನ ಜೊತೆ ಬದುಕಬೇಕನ್ನೋ ಯೋಚನೆ ಮಾಡ್ತಾ ಇಲ್ಲ, ತನ್ನ ಗಂಡನ ಪ್ರೀತಿಸಬೇಕನ್ನೋದು ಯೋಚನೆ ಮಾಡ್ತಾ ಇಲ್ಲ. ಸಮಸ್ಯೆ ಬರುತ್ತೆ, ಸಮಸ್ಯೆ ಏನು ಬರಲ್ಲ, ಮಕ್ಕಳು ತಂದೆ ತಾಯಿಗಳ ಮಧ್ಯದಲ್ಲಿ ಬರುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಬರುತ್ತೆ, ಸೈತಾನ ತೆಗೆದುಕೊಂಡು ಬರ್ತಾನೆ, ಅವ್ನು ಸೈತಾನ ಇರಬೇಕಮ್ಮ ಬರೋದಕ್ಕೆ. ಮಕ್ಕಳು ತಂದೆ ತಾಯಿಗಳ ಮಧ್ಯದಲ್ಲಿ ಸಮಸ್ಯೆ ತರ್ತಾನೆ, ನೀವು ಜ್ಞಾನವಂತರಾಗಿ ಯೋಚಿಸಬೇಕು. ಆ ಸಹೋದರಿಗೆ ನಾನು ಎಷ್ಟೋ ಬುದ್ಧಿ ಹೇಳಿದೆ ನೋಡಮ್ಮ ಅಂತ, ಬಟ್ ಕೇಳಿಲ್ಲ. ಗಂಡನಿಗಿಂತ ನನಗೆ ದುಡ್ಡು ಮುಖ್ಯ, ಗಂಡನಿಗಿಂತ ಸಾಲ ತೀರಿಸ್ಬೇಕು, ಯಸ್ ಸಾಲ ತೀರಿಸ್ಬೇಕು, ಬಟ್ ಸಾಲ ಸೆಕೆಂಡ್ರಿ, ಅದು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಾಗ ಗಂಡ ಹೆಂಡತಿ ಚೆನ್ನಾಗಿರ್ಬೇಕಾಗಿತ್ತು, ಸಂತೋಷವಾಗಿರ್ಬೇಕಾಗಿತ್ತು. ದೇವ್ರ ಮಕ್ಕಳು ಯಾವಾಗಲೂ ಒಂದು ಬೈ ವಾಕ್ ಬೈಬಲ್ ಏನು ಬಾಯಿನಲ್ಲಿ ಬೈಬಲ್ ಜೀವನದಲ್ಲಿ ಬಾಯಿನಲ್ಲಿ ಬೈಬಲ್ ನಿಜ ಜೀವನದಲ್ಲಿ ಬಲ್ಬಲ್ ನಥಿಂಗ್ ಬಾಯಿನಲ್ಲಿ ಹೇಳಿದ್ರೆ ವಾಕ್ಯ ಏನ್ ವಾಕ್ಯ ನಾನೇ ಕೇಳಿಸ್ಕೊಂಡೆ ನನಗೆ ವಾಕ್ಯ ಗೊತ್ತಿಲ್ಲ ಮರ್ತು ಹೋಗ್ತೀನಲ್ಲಮ್ಮ ನಿಮ್ಗೆ ಇಷ್ಟೊಂದು ವಾಕ್ಯ ಗೊತ್ತಿ ಬಟ್ ನಿಜ ಜೀವನದಲ್ಲಿ ಗಂಡ
ಗಂಡ ಅವನು ಬೇಡ. ಸತ್ಯ ಸತ್ಯತೆಗಳನ್ನ ವಿವೇಚನೆ ಮಾಡಬೇಕಾಗಿತ್ತು, ಸತ್ಯಗಳನ್ನ ಕಂಡುಕೊಳ್ಬೇಕಾಗಿತ್ತು, ಸತ್ಯಗಳನ್ನ ಯೋಚನೆ ಮಾಡಬೇಕಾಗಿತ್ತು, ಗಂಡನ ಪರಿಸ್ಥಿತಿ ಯೋಚನೆ ಮಾಡಬೇಕಾಗಿತ್ತು. ಇನ್ನು ಚಿಕ್ಕ ಮಕ್ಕಳು ನೋಡಿ ಬಂದು ಚರ್ಚಿನಲ್ಲಿ ವಾಕ್ಯ ಕೇಳಿಸ್ಕೊಳ್ತೀವಿ. ಆದ್ರಿಂದ ನಮ್ಮ ಸಭೆ ಬರುವಂತ ವಿಶ್ವಾಸಿಗಳು ಈ ವಾಕ್ಯಗಳನ್ನ ಯಾರೇ ಕೇಳಿಸ್ಕೊಳ್ಳಿ, ಫಸ್ಟ್ ಈ ಸಿಸ್ಟಮ್ ಅನ್ನ ಮರೆಯಬೇಕು. ಇವತ್ತಿನ ಏನು ಕೇಳಿಸ್ಕೊಂಡಿದ್ಯೋ ಕೇಳಿಸ್ಕೊಂಡಿಲ್ವೋ, ನೀನು ಏನು ಬಂದು ಕುತ್ಕೊಂಡಿದ್ಯೋ ಕುತ್ಕೊಂಡಿಲ್ಲ ಗೊತ್ತಿಲ್ಲ. ಸ್ತ್ರೀ ಅನ್ನಂತ ನಿನಗೆ ಮೊಟ್ಟ ಮೊದಲನಾಗಿ ಎಫೆಸ್ಯ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 10-11 ವಚನಗಳಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯ 22-23-24 ಹಂತವಾಗಿ ನೋಡ್ಕೊಂಡು ಬರುವಾಗ ಸ್ತ್ರೀ ದೇವರಿಗೆ ಇಲ್ಲದೇ ಆಗುವ ಹಾಗೆ ಪುರುಷರಿಗೆ ಇಲ್ಲದೇ ಆಗಬೇಕು. ನಿನ್ನ ಕುಟುಂಬಕ್ಕೆ ಯಜಮಾನ ಯಾರು? ಅಹಷ್ವೇರೋಷ್ ರಾಜನ ಕಾಲದಲ್ಲಿ ವಷ್ಟಿಯ ರಾಣಿ ಬಹಳ ಸಂಭ್ರಮದಿಂದ ಇರ್ತಾಳೆ, ಬಹಳ ಸಂಭ್ರಮವಾಗಿ ಔತಣ ಕೂಟದಲ್ಲಿ ವಷ್ಟಿ ರಾಣಿ ಕೂತಿರ್ತಾಳೆ, ಸೊಗಸು ಮಾಡಿಕೊಂಡಿರ್ತಾಳೆ, ಬ್ಯೂಟಿ ಮಾಡಿಕೊಂಡಿರ್ತಾಳೆ, ಬ್ಯೂಟಿ ಪಾರ್ಲರ್ ನಲ್ಲಿ ತನ್ನ ಬ್ಯೂಟಿಷಿಯನ್ ಅನ್ನ ಹೆಚ್ಚಿಸಿಕೊಂಡಿರ್ತಾಳೆ, ಬ್ಯೂಟಿಷಿಯನ್ಸ್ ಬಂದಿರ್ತಾರೆ, ತನ್ನ ಬ್ಯೂಟಿಯನ್ನು ಹೆಚ್ಚಿಸಿಕೊಂಡಿರ್ತಾಳೆ. ಔತಣ ದೊಡ್ಡ ಔತಣ. ಎಸ್ತೇರ್ ಪುಸ್ತಕ 1ನೇ ಅಧ್ಯಾಯದಲ್ಲಿ ವಷ್ಟಿ ರಾಣಿ ಬಹಳ ವಿಜೃಂಭಣೆಯಿಂದಿರುವಾಗ ಅಹಷ್ವೇರೋಷ್ ರಾಜ ಕರೆ ಕಳಿಸ್ತಾನೆ, ತನ್ನ ಹೆಂಡತಿಯಾದ ವಷ್ಟಿಯನ್ನ ಕರೆ ಕಳಿಸಿದಾಗ ವಷ್ಟಿ ರಾಣಿ ಹೇಳ್ತಾಳೆ, ನಾನು ಬರೋದಿಲ್ಲ, ಐ ಡೋಂಟ್ ಕಮ್, ನಾನು ಬರೋದೇ ಇಲ್ಲ ಅಂತಾನೆ. ಆಗ ಅಹಷ್ವೇರೋಷ್ ರಾಜನಿಗೆ ಕೋಪ ಬರುತ್ತೆ, ಒಂದು ಮೀಟಿಂಗ್ ಅನ್ನ ಕರೀತಾನೆ, ತನ್ನ ಪ್ರಜಾಪಾಲನೆಯಲ್ಲಿ ಅಧಿಕಾರಿಗಳಾಗಿದ್ದಂಥವ್ರನ್ನೆಲ್ಲ ಕರೆದು ಏನು ಆಲೋಚನೆ ಅಂತ ಕೇಳಿದಾಗ ಅಲ್ಲಿ ಒಂದು ವರದಿಯನ್ನ ಕೊಡ್ತಾರೆ, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ, ಒಂದು ಸ್ಟೇಟ್ಮೆಂಟ್ ಅನ್ನ ಇಡೀ ದೇಶಗಳಿಗೆ 127 ಸಂಸ್ಥಾನಗಳಿಗೆ ಕಳಿಸ್ತಾರೆ. ಏನಂತ ಗೊತ್ತಾ? ಪ್ರತಿಯೊಂದು ಕುಟುಂಬಕ್ಕೂ ಗಂಡ ಯಜಮಾನನಾಗಿರ್ಬೇಕು, ಸ್ತ್ರೀ ಆ ಗಂಡನ ಮಾತನ್ನ ಕೇಳಬೇಕು, ವಷ್ಟಿ ರಾಣಿಯನ್ನ ವಜಾ ಮಾಡಬೇಕು. ವಷ್ಟಿ ರಾಣಿಯ ರಾಣಿಯ ಪಟ್ಟದಿಂದ ವಜವಾಗ್ತಾಳೆ. ಅಹಷ್ವೇರೋಷ್ ರಾಜ ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾನೆ. ಆ ಆರ್ಡರ್ ಪ್ರತಿ ಕೇವಲ ಐಗುಪ್ತ ದೇಶಕ್ಕೂ ಬಾಬೆಲ್ ದೇಶಕ್ಕೂ ಮಾತ್ರ ಅಲ್ಲ, 127 ಸಂಸ್ಥಾನಗಳಿಗೆ ಆ ಆರ್ಡರ್ ಹೋಗುತ್ತೆ. ಆ 127 ಸಂಸ್ಥಾನಗಳಿಗೆ ಏನ್ ಆರ್ಡರ್ ಹೋಗುತ್ತೆ ಗೊತ್ತಾ? ಪ್ರತಿ ಮನೆಯಲ್ಲಿ ಗಂಡಸು ಯಜಮಾನನಾಗಿರ್ಬೇಕು, ಹೆಂಡತಿ ವಿಧೇಯನಾಗಿರ್ಬೇಕು. ಆಗ ಆರ್ಡರ್ ಪಾಸ್ ಆದಾಗ ಆ ಆರ್ಡರ್ ಹೋಗುತ್ತೆ 127 ಸಂಸ್ಥಾನಗಳಿಗೆ ಹೋಗುತ್ತೆ. ಅದರಲ್ಲಿ ನಮ್ಮ ದೇಶವೂ ಕೂಡ ಉಂಟು. ಹಿಂದೂಸ್ತಾನ್ ಮೊದಲುಗೊಂಡು ಹಿಂದೂಸ್ತಾನ್ ನಮ್ಮ ದೇಶಕ್ಕೂ ಕೂಡ ಆ ಪ್ರತಿ ಬರುತ್ತೆ. ಯಾಕೆ ಗೊತ್ತಾಗುತ್ತೋ? ಅನ್ಯ ಸ್ತ್ರೀಯರು ಗಂಡಂದ್ರೆ ಅವರ ಹಣೆಯ ಮೇಲೆ ಕುಂಕುಮ ಹಚ್ಚಿಕೊಂಡು ಬಹು ಗೌರವದಿಂದ ತಾಳಿಯನ್ನ ಮುಗಿದು ಗಂಡ ದೇವರು ಅಂತ ಪೂಜಿಸ್ತಾರೆ ಅಂತಂದ್ರೆ ಆವತ್ತಿನ ಕಾಲಘಟ್ಟಲೆಯಲ್ಲಿ ಇಂದು ಅಹಷ್ವೇರೋಷ್ ರಾಜ ಒಂದು ಆರ್ಡರ್ ಅನ್ನು ಪಾಸ್ ಮಾಡ್ತಾನೆ, ಅದು ಹಿಂದೂಸ್ತಾನ್ 127 ಸಂಸ್ಥಾನಗಳಿಗೆ ಬರುತ್ತೆ. ಆ 127 ಸಂಸ್ಥಾನಗಳಲ್ಲಿ ನಮ್ಮ ಭಾರತ ದೇಶ ಕೂಡ ಒಂದು. ಅಂದ್ರೆ ಇವತ್ತು ಸತ್ಯ ದೇವರನ್ನ ಕಂಡುಕೊಂಡಿದ್ದೀವಿ, ಜೀವ ಸ್ವರೂಪವನ್ನು ಆರಾಧಿಸ್ತಾ ಇದ್ದೀವಿ. ಆ ಆರ್ಡರ್ ನಮ್ಮ ಕುಟುಂಬಗಳಲ್ಲಿ ಇದೆಯಾ? ಆ ಆರ್ಡರ್ ನಿನ್ನ ಮನೆಯಲ್ಲಿ ಇದೆಯಾ? ಆ ಆರ್ಡರ್ ನಿನ್ನ ಜೀವನದಲ್ಲಿ ಇದೆಯಾ? ಕೊನೆಗೆ ಎಸ್ತೇರ್ ರಾಣಿ ಪಟ್ಟಕ್ಕೆ ಬರ್ತಾಳೆ. ಎಸ್ತೇರ್ ರಾಣಿ ಆ ಗಂಡನಿಗೆ ಕೊಡಬೇಕಾಗಿದ್ದಂತ ಗೌರವ ಪ್ರೀತಿಯಲ್ಲಿ ಕಿಂಚಿತ್ತು ಕಡಿಮೆ ಮಾಡದೆ ಪೂರ್ಣ ಗೌರವವನ್ನ ಕೊಡ್ತಾಳೆ. ನಿಮ್ ಕುಟುಂಬಗಳು ಆ ರೀತಿ ಇದ್ರೆ, ವಾಕ್ಯಾನುಸಾರವಾಗಿದ್ರೆ, ಸಾಮಾನ್ಯವಾಗಿ ನಾವಿಲ್ಲಿ ಪ್ರಸಂಗ ಮಾಡುವಾಗ ತುಂಬಾ ಕಡೆ ನೋಡಿದೀನಿ, ಗುಸು 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 ಅಂತ ಇರ್ತಾರೆ, ಗುಣಗಾಡ್ತಿರ್ತಾರೆ, ಇವರೇನೋ ಮಾತಾಡ್ತಿದ್ದಾರೆ. ವಾಕ್ಯ ಕೇಳಿಸ್ಕೊಳ್ಳುವಾಗ ಸೈತಾನ ಒಂದು ಗುರುಗುಟ್ಟುವಿಕೆಯನ್ನ ತೆಗೆದುಕೊಂಡು ಬರ್ತಾರೆ. ಪಕ್ಕದಲ್ಲಿ ಯಾರನ್ನೂ ಕೂರಿಸಿ ನಾನು ತುಂಬಾ ಕಡೆ ನೋಡಿದ್ದೀನಿ. ನನ್ನ ಅನುಭವ ಪಕ್ಕದಲ್ಲಿ ಏನೋ ಕೇಳ್ತಿರ್ತಾರೆ ಅಂದ್ರೆ ಕೆಡಿಸುವಂತ ದುರಾತ್ಮ. ವಾಕ್ಯ ಕೇಳಿಸ್ಕೊಳ್ಳುವಾಗ ಪಕ್ಕದಲ್ಲಿ ಮಾತಾಡ್ತಿರ್ತಾರೆ ಅಂತಂದ್ರೆ ದಟ್ ಮೀನ್ಸ್ ನೀನು ವಾಕ್ಯ ಕೇಳಿಸಿಕೊಳ್ಳದಂತೆ ನಿನ್ನ ಕಿವಿಗಳನ್ನ ಮಂದ ಮಾಡಿ ನಿನ್ನನ್ನು ದೇವರಿಂದ ದೂರ ಮಾಡಿ ದೇವರ ವಾಕ್ಯದಿಂದ ದೂರ ಮಾಡಿ ಕೊನೆಗೆ ನಿನ್ನನ್ನ ಚಿಂತಾಜನಕ ಸ್ಥಿತಿಗೆ ಕಣ್ಣೀರಿನ ಸ್ಥಿತಿಗೆ ತರುವಂತದ್ದು ಸೈತಾನನ ಟ್ಯಾಕ್ಟಿಕ್ಸ್. ದಟ್ ಇಸ್ ದ ಟ್ಯಾಕ್ಟಿಕ್ಸ್ ಆಫ್ ಸೈತಾನ. ಸೈತಾನ ಟ್ಯಾಕ್ಟಿಕ್ಸ್ ಅನ್ನು ನೀವೆಲ್ಲ ಕೇಳಿ ವಾಕ್ಯ ಕೇಳ್ಕೊಳ್ಬೇಕಾದ್ರೆ ಪಕ್ಕದವ್ರ ಜೊತೆ ಏನು ಮಾತಾಡ್ತಿರುವಾಗ ದಟ್ ಮೀನ್ಸ್ ನಿನ್ನನ್ನು ಕೆಡಿಸ್ತಾ ಇದ್ದಾರೆ ಅಂತ,
ನೀನು ವಾಕ್ಯ ಕೇಳಿಸ್ಕೊಳ್ಳೋದಂತ ನಿನ್ನ ಕೇಳಿಸ್ತಾ ಇದ್ದಾರೆ, ಬಿ ಕೇರ್ಫುಲ್ ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್ ನನ್ನ ಸಹೋದರ ಸಹೋದರಿ. ದೇವರ ಒಂದು ನಿಯಮ, ದೇವರ ಒಂದು ಸತ್ಯ, ದೇವರ ಒಂದು ಕಾರ್ಯ. ನೀವು ಪ್ರತಿ ಬಾರ ಒಂದು ವಾಕ್ಯ ಕೇಳಿಸ್ಕೊಳ್ಳಿ, ವಾಕ್ಯದಲ್ಲಿ ನೆರವೇರಬೇಕು. ಹಾಗೆ ನೀವು ಸೋಮವಾರದ ಶನಿವಾರ ಸರಿಯಾದ ಜೀವನ ಮಾಡ್ಲಿಕ್ಕೆ ಸಾಧ್ಯ. ಕುಟುಂಬ ಹೇಗಿರ್ಬೇಕಂತ ನೋಡಿದಾಗ ಮಾತ್ರವಾದ ಅತ್ತೆಯಂದ್ರೆ ನೀವು ಎಷ್ಟೋ ಜನ ಇದ್ರಿ, ಸೊಸೆಯನ್ನ ಸ್ವಂತ ಮಗಳ ತರ ನೋಡ್ಕೊಳ್ಬೇಕು. ಯಾರೇ ನಿಮ್ಮ ಸೊಸೆ ಇರಲಿ, ಯಾರೇ ಇರಲಿ, ಅವರನ್ನ ಗೌರವಿಸಬೇಕಾದ್ದು, ಪ್ರೀತಿಸಬೇಕಾದ ಕರ್ತವ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಳಿಯ ಬಂದಿರ್ತಾರೆ, ಅಳಿಯನ್ನ ಗೌರವಿಸಬೇಕಾದ ಕರ್ತವ್ಯ, ಸರಿಯಾದಂತ ಗೌರವ ಕೊಡ್ಬೇಕಾಗಿದ್ದ ಕರ್ತವ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಸಿಸ್ಟಮ್ ತೆಗೆದುಕೊಂಡ್ಬರೋಣ ಸಭೆಗಳಲ್ಲಿ, ಈ ಸಿಸ್ಟಮ್ ತೆಗೆದುಕೊಂಡ್ಬರೋಣ ನಮ್ಮ ಕುಟುಂಬಗಳಲ್ಲಿ, ಈ ಸಿಸ್ಟಮ್ ತೆಗೆದುಕೊಂಡ್ಬರೋಣ ನಮ್ಮ ಆತ್ಮಿಕ ಜೀವನದಲ್ಲಿ. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಅಶ್ಚರ್ಯವಾಗಿರುತ್ತೆ, ಎಷ್ಟು ಆಶೀರ್ವಾದಕರವಾಗಿರುತ್ತೆ. ಆಮೇನ್. ಬರೀ ಆಶೀರ್ವಾದ, ದೇವ್ರ ನಿಮ್ಗೆ ಅದ್ಭುತ ಮಾಡ್ತಾನೆ, ದೇವ್ರಿಗೆ ಮಹತ್ಕಾರ ಮಾಡ್ತಾನೆ, ದೇವ್ರ ನಿಮ್ಗೆ ಮಗು ಕೊಡ್ತಾನೆ, ದೇವ್ರ ನಿಮಗೆ ಒಡವೆ ಕೊಡ್ತಾನೆ, ದೇವ್ರಿಗೆ ಬೆಳ್ಳಿ ಬಂಗಾರ ಕೊಡ್ತಾನೆ, ನಿನಗೆ ಐಶ್ವರ್ಯ ಕೊಡ್ತಾನೆ, ನಿನಗೆ ಆಸ್ತಿ ಕೊಡ್ತಾನೆ, ನಿನಗೆ ಪವಿತ್ರಾತ್ಮನ ವರ ಕೊಡ್ತಾನೆ. ಅದ್ರ ಜೊತೆಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಕೂಡ ಬಹಳ ಇಂಪಾರ್ಟೆಂಟ್. ಇಷ್ಟೊತ್ತು ವಾಕ್ಯ ಕೇಳಿಸ್ಕೊಂಡಿದ್ದೀರಿ, ಸ್ವೀಕಾರ ಮಾಡ್ತಿರೋ ಬಿಡ್ತಿರೋ, ತುಚ್ಛೀಕರಿಸ್ತಿರೋ ಸ್ವೀಕಾರ ಮಾಡ್ತಿರೋ, ನಂದಲ್ಲ ಅಂತ ಬಿಡ್ಲೆ ಸಭೆಯಿಂದ ಬಿಟ್ಟು ಹೋಗ್ತಿರೋ, ಇಲ್ಲ ಮನೆಗೆ ತೆಗೆದುಕೊಂಡು ಹೋಗಿ ಜೀವಿಸ್ತಿರೋ. ನಿಮ್ ಕೈ ಬಿಡ್ತಾ ಇದ್ದೇನೆ, ಪರಿಶುದ್ಧಾತ್ಮ ನಿಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಲಿ, ನಿಮ್ಮ ಜೀವನದಲ್ಲಿ ಕ್ರಿಯೆ ನಡೆಸಲಿ, ಅದ್ಭುತ ಮಾಡಿರಲಿ. ಯವನಸ್ಥ ಹೆಣ್ಣು ಮಕ್ಕಳು, ನಿಮ್ ತಂದೆ ತಾಯಿಗಳಿಗೆ ಪೂರ್ಣ ವಿಧೇರಾಗಿ ನಡೀರಿ. ನಿಮ್ ತಂದೆ ತಾಯಿಗಳು ಯಾವ ಹುಡುಗನ್ ತೋರಿಸ್ತಾರೋ ಅವ್ರ ಮದುವೆ ಆಗಿ, ನಿಮ್ ತಂದೆ ತಾಯಿಗಳು ಯಾವ ಹುಡುಗನ್ ತೋರಿಸ್ತಾರೋ ಅವ್ರಿಗೂ ಮದುವೆ ಆಗಿ, ಅದ್ಭುತವಾದ ಜೀವನ ಮಾಡ್ತೇನೆ, ಅತಿಶಯವಾದ ಜೀವನ ಮಾಡ್ತೇನೆ. ಪ್ಲೀಸ್, ನಿಮ್ಮ ಕೈ ಮುಗಿ ಕೇಳ್ಕೊಡ್ತೀವಿ. ಅವ್ರಿವ್ರು ನೋಡೋದು, ನಗಿಯೋದು, ವಾಟ್ಸಪ್, ಫೋನ್ಸ್, ಅವ್ರ ಜೊತೆ ನಿಮ್ ಜೀವನ ಚೆನ್ನಾಗಿರಲ್ಲ. ಮದುವೆ ಆದ್ಮೇಲೆ ನಿಮ್ ಜೀವನ ಚೆನ್ನಾಗಿರಲ್ಲ. ಐ ಆಮ್ ಟೆಲಿಂಗ್ ಯು ಸೀರಿಯಸ್ಲಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ ಜೀವನ ಚೆನ್ನಾಗಿರಲ್ಲ, ಸಂತೋಷವಾಗಿರಲ್ಲ, ಆಶ್ವರಕರವಾಗಿರಲ್ಲ. ಆದ್ದರಿಂದ ನಿಮ್ ಜೀವನವನ್ನ ಅದ್ಭುತವಾಗಿ ಜೀವಿಸಿ, ಅತಿಶಯ ಜೀವಿಸು, ಆಶ್ವಾಸಕರವಾಗಿ ಜೀವಿಸು, ಒತ್ತುಮವಾಗಿ ಜೀವಿಸು, ದೇವ್ರ ಭಯಭಕ್ತಿಯಿಂದ ಜೀವಿಸು. ಆದಷ್ಟು ನಿಮ್ಮ ತಂದೆ ತಾಯಿಗಳಿಗೆ ದೇವರಾಗಿರಲಿ, ದೇವರು ನಿಮ್ಮ ತಂದೆ ತಾಯಿಗಳ ಮೂಲಕ ಏನ್ ಮಾಡ್ತಾರೋ ಅದು ಆಶ್ವಾಸವಾಗಿರ್ತಾರೆ. ಡೋಂಟ್ ನಿನ್ನ ಜೀವಿತವನ್ನ ಹಾಳು ಮಾಡಿಕೊಳ್ಳ. ಕರ್ತನ ಪ್ರಿಯ ಸಹೋದರ ಸಹೋದರಿ, ಕೇಳಿದಂತ ವಾಕ್ಯಗಳನ್ನ ಪರಿಪಾಲಿಸುವ ಅದನ್ನು ನನ್ನನ್ನು ಮೊದಲು ನಾವೆಲ್ಲರೂ ಕೂಡ ಅದರಾಗಿ ನಡೆಯೋಣ. ದೇವರು ಎಲ್ಲರೂ ಆಶೀರ್ವಾದ ಮಾಡಿ, ದೇವರು ಮಹಿಮೆಯ ಮಟ್ಟಿಗೆ ಇರಲಿ. ನಾವೆಲ್ಲರೂ ಎದ್ದು ನಿಂತುಕೊಂಡು